ನಮಸ್ಕಾರ. ಕರೆಂಟ್ ಅಫೇರ್ಸ್ನಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಜಿ ಎಸ್ ಟಿ ಎಷ್ಟು ಗಟ್ಟಿ? ಜೂನ್ 30ರ ಮಧ್ಯರಾತ್ರಿಯಿಂದ ತೊಡಗಿ ಜುಲೈ ಆರಂಭದಿಂದಲೇ ಚಾಲನೆಗೆ ಬರಲಿರುವ, ಕಾರ್ಯಗತಗೊಳ್ಳಲಿರುವಂತಹ ಪರ ವಿರೋಧ ಧ್ವನಿಗಳ ನಡುವಿನ ಹೊಸ ತೆರಿಗೆಯ ಮಸೂದೆ ಜಿ ಎಸ್ ಟಿ, ಸರಕು ಮತ್ತು ಸೇವಾ ತೆರಿಗೆ ಎಂಬುದಾಗಿ ಅತ್ಯಂತ ಸರಳವಾಗಿ ಕರೆಯಲ್ಪಡುವಂತಹ ಈ ತೆರಿಗೆಯ ವಿಧಾನ, ಒಂದು ದೇಶ ಒಂದು ತೆರಿಗೆ ಅನ್ನುವ ನೆಲೆಯಲ್ಲಿ ಸಾಕಷ್ಟು ಪರ ಮತ್ತು ವಿರೋಧವಾದಂತಹ ಅಭಿಪ್ರಾಯಗಳನ್ನು ದೇಶಾದ್ಯಂತ ಸೃಷ್ಟಿಸಿದೆ. ಆದರೂ ಕೂಡ ಬಹುಪಕ್ಷಗಳು ಮತ್ತು ಬಹಳ ವಿರೋಧಿಸುತ್ತಲೇ ಬಂದಂತಹ ಪಕ್ಷಗಳು ಕೂಡ ಇವುಗಳ ಆಳ ಅಗಲಗಳನ್ನು ಬಹಳ ಸರಳವಾಗಿ ಅರ್ಥೈಸಿಕೊಂಡು ಒಪ್ಪಿವೆ ಅನ್ನುವ ಕಾರಣದಿಂದಲೇ ಜಿ ಎಸ್ ಟಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಜುಲೈ 1ನೇ ತಾರೀಕಿನಿಂದ. ಈ ಹಿನ್ನೆಲೆಯಲ್ಲಿ ಈ ನೇರ ಪ್ರಸಾರದ ವಿಶೇಷ ಕಾರ್ಯಕ್ರಮ, ನಿಮ್ಮ ಅನುಭವಗಳನ್ನು ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಬೋದು. ಸಾಕಷ್ಟು ಮಾಹಿತಿಯನ್ನು ಜಿ ಎಸ್ ಟಿ ಬಗ್ಗೆ ಸಂಗ್ರಹಿಸಿರುವ ಮಹೇಶ್ ತುಪ್ಪೇಕಲ್ ಅವರು ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚರ್ಚೆಯನ್ನು ಮುಂದುವರಿಸ್ತಾರೆ. ಮಹೇಶ್ ತುಪ್ಪೇಕಲ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿ ಎಸ್ ಟಿ ಅನ್ನುವ ಶಬ್ದ ಮೂಲತಃ ಭಾರತ ದೇಶದಲ್ಲಿ ನಾವು ತೆರಿಗೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಬಂದಾಗಲೂ ಒಂದು ಸಲ ತಕ್ಷಣಕ್ಕೆ ಅವಕ್ಕಾಗಿ ಬಿಡ್ತೇವೆ. 4% ಸಂಖ್ಯೆಯಲ್ಲಿ ತೆರಿಗೆಯನ್ನು ಪಾವತಿಸುವ ಜನ ನಾವು, ಯಾವುದೇ ವರ್ಗದ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಇದು ಅತ್ಯಂತ ಅಭಿವೃದ್ಧಿ ಹೊಂದಬೇಕು ಅನ್ನುವ ಚಿಂತನೆಯ ಹಿನ್ನೆಲೆಯಲ್ಲಿ ರೂಪುಗೊಂಡ ಮತ್ತು ಈ ತೆರಿಗೆಯಿಂದಲಾಗಿ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕು ಆಗ್ತದೆ ಅನ್ನುವ ಕಾರಣಕ್ಕಾಗಿ ಮತ್ತು ವೈಯಕ್ತಿಕವಾದಂತಹ ಗಳಿಕೆಯ ಒಟ್ಟು ವ್ಯವಸ್ಥೆಗೂ ಒಂದು ಅಂದ ಬರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ದರ ಸುಧಾರಣೆಯನ್ನು ಲಕ್ಷ್ಯವಾಗಿ ಇರಿಸಿಕೊಂಡಂತಹ ಜಿ ಎಸ್ ಟಿ ಜಾರಿಗೆ ಗೊಳ್ತಾ ಇದೆ. ಮೂಲಭೂತವಾಗಿ ಈ ಜಿ ಎಸ್ ಟಿ ಅಂದರೆ ಏನು ಮತ್ತು ಇದು ಜಾರಿಗೆ ಬಂದಂತಹ ಒಟ್ಟು ಒಂದು ಅವಕಾಶ ಅಥವಾ ಸಂದರ್ಭ ಎಂತಹುದು? ಜಿ ಎಸ್ ಟಿ ಅನ್ನು ಸಿಂಪಲ್ ಆಗಿ ಹೇಳುವುದಾದ್ರೆ, ಸಾಮಾನ್ಯ ಜನ ಅರ್ಥ ಮಾಡೋ ರೀತಿಯಲ್ಲಿ ಹೇಳುವುದಾದ್ರೆ, ಇಷ್ಟರ ತನಕ ನಾವು ಒಂದು ವಸ್ತುವಿಗೆ ತೆರಿಗೆ ಪ್ಲಸ್ ಅದರ ಮೇಲೆ ಇನ್ನೊಮ್ಮೆ ತೆರಿಗೆ. ಒಂದು ವಸ್ತು ಒಂದು ಕಾರ್ಖಾನೆಯಿಂದ ಹೊರಬರುವಾಗ ಅದಕ್ಕೆ ಒಂದು ತೆರಿಗೆ ಬೀಳುತ್ತಿತ್ತು, ಅದು ವಾಪಸ್ ಮಾರಾಟ ಆಗುವಾಗ ಆ ತೆರಿಗೆ ಮತ್ತು ಅದರ ಮೂಲ ಬೆಲೆ ಸೇರಿ ಅದರ ಮೇಲೆ ನಾವು ತೆರಿಗೆ ಕಟ್ಟುವಂತ ಪದ್ಧತಿ ಇತ್ತು. ತೆರಿಗೆ ವಂಚಕರಿಗೆ ಸ್ವರ್ಗವಾಗಿ ಪರಿಣಮಿಸಿತ್ತು. ಇದು ಜಿ ಎಸ್ ಟಿಯ ಮುಖ್ಯ ಉದ್ದೇಶವೇ ತೆರಿಗೆ ವಂಚಕರನ್ನು ತಂದು ಅದ್ದುಬಸ್ತಿನಲ್ಲಿ ಇಡುವಂತ ಕೆಲಸ. ಸಿಂಪಲ್ ಆಗಿ ಜನಗೆ, ಜನಸಾಮಾನ್ಯರಿಗೆ ಅರ್ಥ ಆಗುವಂತ ಒಂದು ವಿಷಯ ಹೇಳ್ತೇನೆ. ಎಲ್ಲರೂ ಮಾಡ್ತಾರಂತಲ್ಲ, ಹೋಟೆಲ್ಗೆ ನಾವು ಇಷ್ಟರ ತನಕ ರೆಸ್ಟೋರೆಂಟ್ಗಳಿಗೆ ಹೋಗುವಾಗ ಬಿಲ್ಲೆಲ್ಲ ಆಯ್ತು, ಲಾಸ್ಟ್ ಬಿಲ್ಗೆ 11% ಅಥವಾ 14% ಅಂತ ಅದು ಟ್ಯಾಕ್ಸ್ ಆಗ್ತಾ ಇದ್ರು. ಅದು ಎಷ್ಟು ಮುಟ್ತಾ ಇತ್ತು ಸರ್ಕಾರ? ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ರಿ? ಎಲ್ಲಿಂದ? ಸಚಿನ್. ಸಚಿನ್ ಹೇಳಿ. ಇದು ಮಹೇಶ್ ಅವರಿಗೆ ಪ್ರಶ್ನೆ. ಕಾಂಗ್ರೆಸ್ ಇರುವಾಗ ಜಿ ಎಸ್ ಟಿಗೆ ತುಂಬಾ ವಿರೋಧ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಕೂಡ ವಿರೋಧ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಡೀ ಭಾರತದಲ್ಲಿ ನರೇಂದ್ರ ಮೋದಿ ಎಲ್ಲಿ ಎಲ್ಲಿ ಹೋಗ್ತಾರೋ ಜಿ ಎಸ್ ಟಿ ನಾನು ತರಲಿಕ್ಕೆ ಬಿಡುತ್ತಿಲ್ಲ, ಅದು ಇದೆಲ್ಲ ಅಪಪ್ರಚಾರ ಮಾಡಿದ್ದಾರೆ. ಅದರ ಜೊತೆಗೆ ಇದು ಆಧಾರ್ ಕಾರ್ಡ್ ಅನ್ನು ತುಂಬಾ ಅದು ಅಸಮಂಜಸ ಸ್ಥಿತಿಗೆ ತರಿಸುತ್ತೆ ಎಲ್ಲ ಜನಸಾಮಾನ್ಯರನ್ನು. ಅದಕ್ಕೆ ನಾನು ಪ್ರಧಾನಿ ಆದ್ರೆ ಆಧಾರ್ ಕಾರ್ಡ್ ಕೂಡ ಹಿಂದಕ್ಕೆ ತೆಗಿತೇನೆ ಅಂತ ಹೇಳಿದ್ರು. ಮತ್ತೆ ಬ್ಲಾಕ್ ಮನಿ ತರ್ತೇನೆ ಅಂತ ಹೇಳಿದ್ರು. ಎಲ್ಲ ವಿರೋಧ ಮಾಡಿ ಮಾಡಿ ಎಲ್ಲ ಕಾಂಗ್ರೆಸ್ ಮಾಡಿದ್ದನ್ನು ಹಾಗೆ ನೆಚ್ಚಿದ್ದಾರೆ. ಅದು ಯಾಕೆ ಅದು ಜನರು ಇವರು ಮೋಸ ಮಾಡುದಲ್ಲ ಆಗತ್ತೆ. ಅದು ಇವರು ಸಿಂಪಲ್ ಬೇಕು, ಜನರು ಮೂರ್ಖರಲ್ಲ. ಓಕೆ ಸಚಿನ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ಈಗ ಸಚಿನ್ ಅವರ ಪ್ರಶ್ನೆಗೆ ಉತ್ತರಿಸುವುದಾದ್ರೆ, ಅವ್ರು ಕೇಳಿದಂತ ಮೂರು ಪ್ರಶ್ನೆ, ಒಂದು ಆಧಾರ್ ಕಾರ್ಡ್ನ ಬಗ್ಗೆ, ಇನ್ನೊಂದು ಜಿ ಎಸ್ ಟಿ ಬಗ್ಗೆ, ಮತ್ತು ಬ್ಲಾಕ್ ಮನಿ ಬಗ್ಗೆ. ಆಧಾರ್ ಕಾರ್ಡ್ ಬಗ್ಗೆ ಸಚಿನ್ ಅವರು ತಿಳಿದುಕೊಳ್ಬೇಕು. ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಆಧಾರ್ ಕಾರ್ಡ್ ಅನ್ನು ವಾಜಪೇಯಿ ಕಾರ್ಡ್, ಅಡ್ವಾಣಿ ಕಾರ್ಡ್ ಅಥವಾ ಇನ್ನೊಂದು ಕಾರ್ಡ್ ಅಂತ ಹೆಸರು ಬದಲಾಯಿಸಬಹುದಿತ್ತು. ಯಾಕೆಂದ್ರೆ ಆಧಾರ್ ಕಾರ್ಡ್ನಲ್ಲಿ ಅದರ ಮೂಲ ಸ್ವರೂಪವೇ ಬದಲಾಗಿದೆ. ಸುಮಾರು 23 ಇತರ ಅಂಶಗಳನ್ನು ಸೇರ್ಪಡೆ ಮಾಡಿಕೊಂಡು ಅಮೆರಿಕದಲ್ಲಿದ್ದಂಥ ಸರ್ವರ್ ಅನ್ನು ತೆಗೆದುಕೊಂಡು ಭಾರತದಲ್ಲಿ ಇಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಂದ್ರೆ ನಮ್ಮ ದೇಶದ ಪ್ರಜೆಯ ಎಲ್ಲಾ ಮಾಹಿತಿಗಳು ಅಮೆರಿಕದ ಕಂಪನಿಗಳ ಕೈಯಲ್ಲಿತ್ತು, ಅದನ್ನು ಅಲ್ಲಿಂದ ತೆಗೆದು ಬಂದು ಅದಕ್ಕೆ 23 ಇತರ ಅಂಶಗಳನ್ನು
ಬೇಕಾದ್ರೆ ಅದರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋ, ನಾನು ಅದಕ್ಕೆ ಪೂರಕವಾಗಿ ಹೇಳ್ತೇನೆ. ಆದರೆ ಅದರ ಹೆಸರು ಬದಲಾಯಿಸಿ ಇನ್ನಷ್ಟು ಕೋಟಿ ರೂಪಾಯಿ ನಷ್ಟ ಮಾಡುವಂತ ಅಂದಾಜು ಅಥವಾ ಅಂತ ಒಂದು ಪರಿಸ್ಥಿತಿ ನರೇಂದ್ರ ಮೋದಿ ಅವರಿಗೆ ಇರಲಿಲ್ಲ. ಇಲ್ಲದ್ರೆ ನಮ್ದು ಚತುಷ್ಪಥ ರಸ್ತೆ ಹೆಸರನ್ನು ತೆಗೆದು ಇನ್ನೊಂದು ಹೆಸರು ಮಾಡಿದ ರೀತಿಯಲ್ಲಿ ರಾತ್ರಿ ಮಾಡ್ಬೋದಿತ್ತು. ಇನ್ನೊಂದು ಅವರು ಜಿ ಎಸ್ ಟಿ ಬಗ್ಗೆ ಹೇಳಿದ್ರು. ದಯವಿಟ್ಟು ನೀವು, ಸಚಿನ್ ಅವರು ತುಂಬಾ ಆಕ್ಟಿವ್ ಪೊಲಿಟಿಷಿಯನ್, ನೀವು ಇದನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ. ಜಿ ಎಸ್ ಟಿ ಮಸೂದೆಯು ಪ್ರಪ್ರಥಮವಾಗಿ 2002 ಅಟಲ್ ಬಿಹಾರ್ ವಾಜಪೇಯಿ ಅವರು ಅಸೀಮ್ ದಾಸ್ ಗುಪ್ತಾ ಕಮಿಟಿ ಮಾಡಿ ಅಂದಿನ ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟ್ ಸರ್ಕಾರದ ಫೈನಾನ್ಸ್ ಸಚಿವರ ಮುಖಂಡತನದಲ್ಲಿ ಮಾಡಿದಂಥ ಕಮಿಟಿ ಆಧಾರದಲ್ಲಿ 2011 ಅದನ್ನು ಟೇಬಲ್ ಮಾಡಿದ್ರು ಯು ಪಿ ಎ ಸರ್ಕಾರದವರು. ಅಲ್ಲಿ ಟೇಬಲ್ ಮಾಡುವಾಗ ಅದು ಆ ಯು ಪಿ ಎ ಸರ್ಕಾರದ ಮೂಲಭೂತ ಗುಣ ಅದು, ಯಾವುದೇ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಮತ್ತು ರಾಜ್ಯದ ಪಾಲು ಇವತ್ತು ಜಿ ಎಸ್ ಟಿಯ ಜೊತೆ ಕೇಂದ್ರ ಸರ್ಕಾರ ಸುಮಾರು 76,000 crore ರಾಜ್ಯಗಳಿಗೆ ಕಂಪನ್ಸೇಷನ್ ಕೊಡ್ತಾ ಉಂಟು. ಆ ಜಿ ಎಸ್ ಟಿ ಅನ್ನು ನಾವು ಏನಂತ ಟೀಥಿಂಗ್ ಪೀರಿಯಡ್ ಅಂತ ಹೇಳ್ತೇವೆ, 2 ಟೀಥಿಂಗ್ ಪೀರಿಯಡ್ ಅಲ್ಲಿ ಅಷ್ಟು ಲಾಸ್ ಆಗ್ತದೆ ರಾಜ್ಯ ಸರ್ಕಾರಗಳಿಗೆ. ಎಲ್ಲಾ ರಾಜ್ಯಗಳಿಗೆ ಟೋಟಲ್ 76,000 crore ಕಂಪನ್ಸೇಷನ್ ಕೊಡ್ತಾ ಉಂಟು. ಇದರ ಯಾವುದೇ ಉಲ್ಲೇಖ ಇವರ ಜಿ ಎಸ್ ಟಿ ಅಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಖಾಲಿ ನರೇಂದ್ರ ಮೋದಿ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ಸೇತರ ಎಲ್ಲಾ ರಾಜ್ಯಗಳು ಕೂಡ ಅದನ್ನು ವಿರೋಧಿಸಿದ್ದವು. ಈಗ ಈ ಜಿ ಎಸ್ ಟಿ ಕಮಿಟಿಯಲ್ಲಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸದಸ್ಯರನ್ನಾಗಿ ಮಾಡಿ ಅವರ ಅಪೇಕ್ಷೆಯಂತೆ ಈ ಜಿ ಎಸ್ ಟಿ ಅನ್ನು ರಚಿಸಲಾಗಿದೆ. ಓಕೆ, ಇನ್ನು ನಾವು ಆರಂಭಕ್ಕೆ ಬರುವುದಿದ್ರೆ, ಈಗ ಜಿ ಎಸ್ ಟಿ ಕಾಂಗ್ರೆಸ್ ಒಪ್ಪಲಿ ಬಿಡ್ಲಿ ಅಥವಾ ಇನ್ಯಾರೇ ಇದರ ಬಗ್ಗೆ ವಿರೋಧವಾಗಿ ಬರಲಿ, ಅದು ಜಾರಿಗೆ ಬರುವುದಂತೂ ಖಚಿತ ಆಗಿದೆ. ಹೌದು, ಇಬ್ಬರು ಪ್ರಧಾನಮಂತ್ರಿಗಳು ಮಾಜಿ ಅವರ ಸಮಕ್ಷ ಹಾಲಿ ಪ್ರಧಾನಮಂತ್ರಿಗಳು ಇದ್ದುಕೊಂಡು ಬಹಳ ಅಪೂರ್ವವಾದಂತಹ ಒಂದು ವಿದ್ಯಮಾನದಲ್ಲಿ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಇದಕ್ಕೆ ಚಾಲನೆ ಬರ್ತಾ ಇದೆ. ಹೀಗಾಗಿ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಸರಳ ಲೆಕ್ಕ, ನಾವು ಆರಂಭದಲ್ಲಿ ಮಾತನಾಡಿದ ಹಾಗೆ ಒಂದು ಸಾಬೂನು ಅನ್ನುವ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಆ ಸಾಬೂನಿಗೆ ಮೌಲ್ಯವರ್ಧಿತ ತೆರಿಗೆ, ಸೇವಾ ತೆರಿಗೆ, ಸೆಸ್ ಇತ್ಯಾದಿಗಳನ್ನು ಎಲ್ಲ ಸೇರ್ಪಡೆ ಮಾಡಿ ತಮಿಳುನಾಡಿನಲ್ಲಿ 12 ಅದು ಸಿಗ್ತದೆ ಅಂತ ಆದರೆ ಕರ್ನಾಟಕದಲ್ಲಿ 16, ಕೇರಳದಲ್ಲಿ 18 ಅಥವಾ ಕೇರಳದಲ್ಲಿ 10, ಈ ವ್ಯತ್ಯಾಸ ಬಾರದ ಹಾಗೆ ಮತ್ತು ಸಮಗ್ರವಾದಂತಹ ತೆರಿಗೆಯ ಸ್ವರೂಪ ಜನರಿಗೆ ನೇರವಾಗಿ ಸರಳವಾಗಿ ಅರಿಯುವ ಹಾಗೆ ಮಾಡುವುದು ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗುವಂತಹ ವಿಷಯ ಸತ್ಯ. ಆದರೆ ಈ ಜಿ ಎಸ್ ಟಿಯನ್ನು ಪಾವತಿಸುವುದಕ್ಕೆ ಇರುವಂತಹ ಸರಕುಗಳನ್ನು ಸರಕುಗಳನ್ನು ಮಾರಾಟ ಮಾಡುವ ವಿಶೇಷ ಒಂದು ರಿಯಾಯಿತಿ ದರದ ವ್ಯವಸ್ಥೆಯ ಜೊತೆಗೆ ಮಾರಾಟ ಮಾಡುವಂತೆ ಪ್ರಚೋದಿಸುವುದು, ಅದಕ್ಕೋಸ್ಕರವೇ ಜಾಹೀರಾತನ್ನು ಮಾಡುವಂಥದ್ದು, ಯಾವುದೇ ವಿಷಯದಿಂದ ಒಂದು ಸರಳ ವಸ್ತುವಿನಿಂದ ತೊಡಗಿ ಕಾರುಗಳವರೆಗೆ ಕೂಡ ಇದು ಅನ್ವಯವಾಗ್ತದೆ ಅನ್ನುವ ಹಾಗೆ ಇದರ ವ್ಯವಹಾರಗಳು ನಡೆದಿರುವಂಥದ್ದು ಇದೆಲ್ಲ ಯಾಕೆ ಅಂತ ನೋಡಿ. ಜಿ ಎಸ್ ಟಿ ಅಲ್ಲಿ ನೀವು ಹೇಳಿದಕ್ಕೆ ಸಾಬೂನನ್ನು ತೆಗೆದುಕೊಂಡಿದ್ದೀವಿ ಉದಾಹರಣೆಯಾಗಿ, 5 ರೀತಿಯ ತೆರಿಗೆ ಉಂಟು. ಮೊದಲು ಕೂಡ ತೆರಿಗೆ ವ್ಯತ್ಯಾಸ ಇತ್ತು, ಆದರೆ 5 ರೀತಿಯ ಸ್ಲ್ಯಾಬ್ಸ್ ಇರಲಿಲ್ಲ. 0% ತೆರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ, 5% ತೆರಿಗೆ, 12% ತೆರಿಗೆ, 18% ತೆರಿಗೆ, 28% ತೆರಿಗೆ. ಅಂದ್ರೆ ಜನರಿಗೆ ಅಗತ್ಯವಾದಂತಹ ವಸ್ತುಗಳಿಗೆ 0% ಇಂದ ಹಿಡಿದು 5% ತನಕದ ತೆರಿಗೆ ವ್ಯಾಪ್ತಿಯೊಳಗೆ ಬರ್ತದೆ. ಇದು ಜನತೆಗೆ ಅರಿವಾಗಬೇಕು. ಒಂದು ಜಿ ಎಸ್ ಟಿ ಬಂದ್ರೆ ನಮಗೆ ತೆರಿಗೆ ಮೇಲೆ ತೆರಿಗೆ ಬೀಳ್ತದೆ, ನಮಗೆ ಇಷ್ಟು ಟ್ಯಾಕ್ಸ್ ಕಟ್ಟಲಿಕ್ಕೆ ಸಿಗ್ತದೆ ಅಂತ ಒಂದು ತಪ್ಪು ಮಾಹಿತಿ ಜನರಿಂದ ದೂರ ಹೋಗ್ಬೇಕನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಲಾಂಚಿಂಗ್ ಪೀರಿಯಡ್ ಅಲ್ಲಿ ಇಂಥ ಕೆಲಸಗಳನ್ನು ಕೈಗೊಂಡಿದ್ದಾರೆ. ನೀವು ಹೇಳಿದ್ರಿ ಮಧ್ಯರಾತ್ರಿಯ ಸದನದ ಬಗ್ಗೆ ಹೇಳಿದ್ರಿ, 1947 ಸ್ವಾತಂತ್ರ್ಯ ಸಿಕ್ಕಿದ ನಂತರ, ಆ ದಿವಸ ಸದಾ ಆಗಿಲ್ಲ, ನಂತರ ಇವತ್ತು ನಮಗೆ ಆರ್ಥಿಕ ಸ್ವತಂತ್ರತೆ ಸಿಗ್ತಾ ಉಂಟು. ನಮ್ಮ ದೇಶಕ್ಕೆ ನೈಜವಾದ ಆರ್ಥಿಕ ಸ್ವತಂತ್ರತೆ 30 ರಾತ್ರಿ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಹಾಲಿ ಪ್ರಧಾನಮಂತ್ರಿಯ ಜೊತೆ ಮನಮೋಹನ್ ಸಿಂಗ್ ಮತ್ತು ನಮ್ಮ ರಾಜ್ಯದ ಎಚ್ ಡಿ ದೇವೇಗೌಡರನ್ನು ಸೇರಿಸಿಕೊಂಡು, ರಾಜ್ಯದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿಕೊಂಡು ಜಿ ಎಸ್ ಟಿ ಲಾಂಚ್ ಆಗ್ತಾ ಉಂಟು. ಅದರ ಒಂದು ವಿಶಾಲತೆಯನ್ನು ನೀವು ಪರಿಗಣಿಸಬೇಕು. ಅದೊಂದು ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶದ ಆರ್ಥಿಕತೆಗೆ ಎಂಬುದನ್ನು. ಹಲೋ 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 ನಮಸ್ತೆ. ಯಾರು ಮಾತಾಡ್ತಿದ್ರಿ? ಎಲ್ಲಿಂದ? ನಾನು ರವೀಂದ್ರ ಅಂತ ಅತ್ತವರದಿಂದ ಮಾತಾಡ್ತಿದ್ದೀನಿ. ಹೇಳಿ ರವೀಂದ್ರ ಅವರೇ, ನಿಮ್ಮ ಪ್ರಶ್ನೆ ಏನು?
ನನ್ಗೆ ಒಂದು ಡೌಟ್ ಸರ್, ಈಗ ಎಲ್ಲಾ ಸ್ಟೇಟ್ ಅಲ್ಲೂ ಎಲ್ಲಾ ಒಂದೇ ತರ ತೆರಿಗೆ ಬರುವಾಗ ಈಗ ಇರುವಂತಹ ರೀತಿಯಲ್ಲಿ ಈ ಬಾರ್ಡರ್ ಅಲ್ಲಿ ಈಗ ನಮ್ಮ ಉಪ್ಪಳದಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಹಾಗೆ ಈ ಸ್ಟೇಟ್ ವೈಸ್ ಇರುವ ಚೆಕ್ ಪೋಸ್ಟ್ ಎಲ್ಲ ಹೋಗುತ್ತದಾ? ಓಕೆ, ಅದೇ ಕೇಳಿ ಉತ್ತರ ಕೇಳಿ. ಧನ್ಯವಾದಗಳು ರವೀಂದ್ರ ಅವರೇ ಮಾತಾಡಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಇನ್ನೊಂದು ಕೇಳ್ತೇನೆ, ಇವರಿಗೆ ಗೊತ್ತಿರಬಹುದು ತಲಪಾಡಿಯಲ್ಲಿ ಆ ಕಡೆ ತುಂಬಾ ವೇರ್ಹೌಸ್ಗಳು ಉಂಟು, ಗೋಡೌನ್ಗಳು ಉಂಟು. ಯಾಕೆ? ಆ ರಾಜ್ಯದ ತೆರಿಗೆ ಕಡಿಮೆ, ನಮ್ಮ ರಾಜ್ಯದ ತೆರಿಗೆ ಹೆಚ್ಚು. ಅಷ್ಟು ಗೂಡ್ಸ್ಗಳಿಗೆ ತೆರಿಗೆ ಪಾವತಿ ಮಾಡಿ ಇಲ್ಲಿ ಇಡುವ ಬದಲು ಅವರು ಎಷ್ಟು ಗೂಡ್ಸ್ಗಳಿಗೆ ಅಲ್ಲಿ ಕಡಿಮೆ ತೆರಿಗೆ ಪಾವತಿ ಮಾಡಿ ಅದು ವ್ಯಾಪಾರ ಆದಾಗ ಮಾತ್ರ ಇಲ್ಲಿಗೆ ತರ್ತಾ ಇದ್ರು. ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ಗಳು ಸಂಪೂರ್ಣವಾಗಿ ನಿರ್ನಾಮ ಆಗ್ತದೆ. ಯಾಕೆಂದ್ರೆ ಒಂದು ಟ್ಯಾಕ್ಸ್, ಟ್ಯಾಕ್ಸ್ ಯಾವಾಗ ಕಟ್ತೇವೆ ನಾವು? ಅದನ್ನು ಪರ್ಚೇಸ್ ಮಾಡುವಾಗ ಕಟ್ತೇವೆ. ಆ ಮಧ್ಯದಲ್ಲಿ ಕಟ್ಟಿದಂತ ಟ್ಯಾಕ್ಸ್ ಅವರ ಅಕೌಂಟ್ಗೆ ಹೋಗುವಂತ 5 ಬಿಲಿಯನ್ ರಿಸಿಟ್ಗಳು ಒಂದು ದಿವಸದಲ್ಲಿ ತೆಗೆದುಕೊಳ್ಳುವಂತ ಒಂದು ಅತ್ಯುತ್ತಮವಾದ ಸಾಫ್ಟ್ವೇರ್ ಸಿಸ್ಟಮ್ ಅನ್ನು ಡೆವಲಪ್ಮೆಂಟ್ ಮಾಡಿ ಆಗಿದೆ. ಯಾವ ಸಮಸ್ಯೆಯು ಯಾವ ದಿವಸಕ್ಕೆ ಅಂದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ದಿವಸಕ್ಕೆ 5 ಬಿಲ್ ಪೋಸ್ಟ್ ಮಾಡಿದ್ರು ಜಿ ಎಸ್ ಟಿ ಆನ್ಲೈನ್ ಅಲ್ಲಿ 5 ಬಿಲಿಯನ್ ಬಿಲ್ಗಳನ್ನು ಅದು ತೆಗೊಳ್ಳುವಂತಹ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ತಯಾರು ಮಾಡಿಯೇ ಇಂತಹ ಕಾರ್ಯಕ್ಕೆ ಇಳಿದಿದ್ದಾರೆ. ಹೀಗಾಗಿ ಅದರಿಂದ ಯಾವ ಸಮಸ್ಯೆಯು ಗೊಂದಲವೂ ಆಗುವುದಿಲ್ಲ. ಟೀಚಿಂಗ್ ಪೀರಿಯಡ್ ಅಲ್ಲಿ ಕೂಡ ಗೊಂದಲಗಳಾಗುವುದಿಲ್ಲ. ಅದಕ್ಕೂ ಕೂಡ 2 ತಿಂಗಳ ಸಮಯ ಕೊಟ್ಟಿದ್ದಾರೆ. ಈಗ ಜುಲೈಯಿಂದ ಶುರುವಾದ್ರು ಕೂಡ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ನೀವು ಅದನ್ನು ಸೆಪ್ಟೆಂಬರ್ ಅಲ್ಲಿ ಪೋಸ್ಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ 2 ತಿಂಗಳಲ್ಲಿ ಕೂಡ ಯಾವ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆಗುವುದಿಲ್ಲ ಅಂತ ಅದನ್ನು ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಈಗ ಸುಂಕಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ್ದು, ಅಬಕಾರಿದ್ದು, ಸೇವಾ ತೆರಿಗೆ, ಕಸ್ಟಮ್ಸ್ ತೆರಿಗೆ, ಆಮೇಲೆ ಲಾಟ್ರಿ ತೆರಿಗೆ ಇತ್ಯಾದಿಗಳನ್ನು ಎಲ್ಲ ಹೊರತುಪಡಿಸಿಯೂ ಕೂಡ ಆರ್ಥಿಕ ಅಭಿವೃದ್ಧಿ ದರ ಸುಧಾರಣೆ ಅಂದರೆ ಒಬ್ಬ ವ್ಯಕ್ತಿಯ ಆರ್ಥಿಕ ಅಭಿವೃದ್ಧಿಯ ದರವನ್ನು ಸುಧಾರಣೆ ಮಾಡುವಂತಹ ಲಕ್ಷ್ಯ ಇದು ಅಂತ ಹೇಳಲಾಗಿದೆ. ಪರ್ಚೇಸ್ ರೇಟ್ ಅದು ಹೇಗೆ ಸಾಧ್ಯ? ಬೈಯಿಂಗ್ ಪವರ್ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇದರಿಂದಾಗಿ ವಸ್ತುಗಳ ಬೆಲೆ ಕಡಿಮೆ ಆಗ್ತದೆ, ಮಲ್ಟಿ ಲೆವೆಲ್ ಟ್ಯಾಕ್ಸಸ್ಗಳು ನಿರ್ಮೂಲನ ಆಗ್ತದೆ. ವಸ್ತುಗಳ ಬೆಲೆ ಕಡಿಮೆ ಆದ ಕೂಡಲೇ ನಮ್ದು ಕನ್ಸಂಪ್ಷನ್ ಹೆಚ್ಚಾಗ್ತದೆ. ಈಗ ನಮಗೆ ಒಂದು ಒಂದು ಮೀನಿಗೆ 100 ರೂಪಾಯಿ ಇದ್ರೆ ನಾವು ತೆಗೆದುಕೊಳ್ಳುವುದು ಕಡಿಮೆ ಆಗ 50 ರೂಪಾಯಿ ಇದ್ರೆ ನಾವು ಅದನ್ನು ಹೆಚ್ಚು ತೆಗೆದುಕೊಳ್ತೇವೆ. ಆ ರೀತಿಯ ಪ್ರೊಡಕ್ಷನ್ ಹೆಚ್ಚಾಗ್ತದೆ, ಗ್ರಾಹಕರಿಗೆ ಅದರ ಸೌಲಭ್ಯ ಸಿಗುತ್ತದೆ, ಪ್ರೊಡಕ್ಷನ್ ಹೆಚ್ಚಾಗ್ತದೆ. ಪ್ರೊಡಕ್ಷನ್ ಹೆಚ್ಚಾದ ಕೂಡಲೇ ಇಲ್ಲಿ ಕೆಲಸ ಹೆಚ್ಚಾಗ್ತದೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಆ ಮೂಲಕ ಪ್ರತಿಯೊಬ್ಬರಿಗೆ ಎಂಪ್ಲಾಯ್ಮೆಂಟ್ ಮೂಲಕ ಬೈಯಿಂಗ್ ಪವರ್ ಅಪ್ಪ ಕಾಮನ್ ಮ್ಯಾನ್ ಅದು ಇನ್ಕ್ರೀಸ್ ಆಗ್ತದೆ. ಇವತ್ತು ಚೈನಾದಲ್ಲಿ ನಾವು ಹೇಳ್ತಾ ಇದ್ದೇವೆ ಚೈನಾ ಬಹು ತುಂಬಾ ಕಡಿಮೆಯಲ್ಲಿ ಉತ್ಪಾದನೆ ಮಾಡ್ತಾ ಉಂಟು ಅಂತ. ಅವರು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಪ್ರೊಡಕ್ಷನ್ ಲೆವೆಲ್ ಹೆಚ್ಚು ಉಂಟು, ಆದ ಕಾರಣ ಅವರ ಪ್ರೊಡಕ್ಷನ್ ಲೆವೆಲ್ ಹೆಚ್ಚು ಉಂಟು, ಕನ್ಸ್ಯೂಮಿಂಗ್ ಹೆಚ್ಚು ಉಂಟು, ಆದ ಕಾರಣ ಅವರ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗಿದೆ, ಎಂಪ್ಲಾಯ್ಮೆಂಟ್ ಕೂಡ ಅದರಿಂದಾಗಿ ಜನರೇಟ್ ಆಗಿದೆ. ಕೇಂದ್ರವೇ ಪೂರ್ತಿ ತೆರಿಗೆಯನ್ನು ನಿಗದಿಪಡಿಸಿ ಇಷ್ಟು ಪರ್ಸೆಂಟೇಜ್ ಅಂತ ಅನ್ನೋದನ್ನು ನಿಗದಿ ಮಾಡಿದ ಮೇಲೆ ಮುಖ್ಯಮಂತ್ರಿಗಳನ್ನು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ ಮೇಲೆ ರಾಜ್ಯಗಳಿಗೆ ವಿಧಿಸಬಹುದಾದಂತಹ ತೆರಿಗೆಯ ಅವಕಾಶ ಸಂಪೂರ್ಣ ನಿರ್ನಾಮ ಆಗ್ತದೆ. ಇಲ್ಲ, ಈ ಜಿ ಎಸ್ ಟಿ ಅಲ್ಲಿ 2 ಉಂಟು, ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಮತ್ತು ಸೆಂಟ್ರಲ್ ಜಿ ಎಸ್ ಟಿ. ನಮ್ಗೆ ಹೇಗೆ ಕೆ ಎಸ್ ಟಿ ಸಿ ಎಸ್ ಟಿ ಅಂತ ಇತ್ತು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಮತ್ತು ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಅಂತ ನಾವು ನಮ್ಮ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೆವು. ಅದೇ ರೀತಿ ಅದರಲ್ಲಿ ಕೂಡ 2 ಉಂಟು, ಬಟ್ 2 ಕೂಡ ಮಿಕ್ಸ್ ಆಗಿ ಬರ್ತದೆ. ಅದು ಅವರದಾದ ವ್ಯವಸ್ಥೆಯಲ್ಲಿ ಅವರಿಗೆ ಅದನ್ನು ರೆಮಿಟ್ ಮಾಡಿ ಬಿಡ್ತಾರೆ. ಅಂದ್ರೆ 2 ತಿಂಗಳ ಅವಧಿಗೆ ರಾಜ್ಯಗಳಿಗೆ ಆಗುವ ನಷ್ಟವನ್ನು ಕೇಂದ್ರ ಭರಿಸುತ್ತದೆ. 71,000 ಕೋಟಿ ರೂಪಾಯಿಯನ್ನು ಕೇಂದ್ರ ಅವರಿಗೆ ಭರಿಸುತ್ತದೆ, ಕಂಪನ್ಸೇಷನ್ ರೇಟ್ ಅಲ್ಲಿ ಭರಿಸುತ್ತದೆ. ಅದರ ನಂತರ ರಾಜ್ಯಕ್ಕೆ ಯಾವುದೇ ನಷ್ಟ ಆಗುವುದಿಲ್ಲ, ಅದಕ್ಕಿಂತ ಹೆಚ್ಚು ಆಗ್ತದೆ. ಈಗ ಇರುವ ಈಗ ಒಂದು ನಮ್ದು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅವರು ಹೇಳೋ ಪ್ರಕಾರ 0.9-1.7% ಅಷ್ಟು ಹೆಚ್ಚು ತೆರಿಗೆ ಇವರಿಗೆ ಬರ್ತದೆ ರಾಜ್ಯಗಳಿಗೆ. ಇಷ್ಟ ಆದರೂ ವಿರೋಧ ಯಾಕೆ? ನಮ್ಮ ಕಾಂಗ್ರೆಸ್ ಕೇವಲ ಇದನ್ನು ಮೋದಿ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಕಾರ್ಯರೂಪಕ್ಕೆ ತರ್ತಾರೆ ಅನ್ನುವಂತಹ ಒಂದೇ ಕಾರಣದಿಂದ ಕಾಂಗ್ರೆಸ್ನ ಪ್ರತಿನಿಧಿಗಳು ಅದನ್ನು ವಿರೋಧಿಸ್ತಾರಾ, ಅಥವಾ ಒಂದು ಹಂತದಲ್ಲಿ ವಿರೋಧಿಸಲೇಬೇಕು ಅನ್ನುವ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ? ಇದರ ಕ್ರೆಡಿಟ್ ಯು ಪಿ ಎ ಸರ್ಕಾರ ತೆಗೆದುಕೊಳ್ಳಬೇಕು ಉದ್ದೇಶದಿಂದ ಮಾಡಿದ್ರು ಕೂಡ ಅದನ್ನು ನೈಜವಾದ ಅದನ್ನು ಎಕ್ಸಿಕ್ಯೂಷನ್ ಮಾಡಿದ ಕ್ರೆಡಿಟ್ ನರೇಂದ್ರ ಮೋದಿ ಅವರಿಗೆ ಹೋಗಿ ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಗುತ್ತದೆ ಎಂಬ ಒಂದು ಹೆದರಿಕೆ ಆತಂಕ ಅದು ಬಿಟ್ಟು ರಾಜಕೀಯ ಕಾರಣ ಬಿಟ್ಟರೆ ಇದರಲ್ಲಿ ಬೇರೆ ಯಾವ ಕಾರಣವೂ ಇಲ್ಲ. ಇದು ಖಾಲಿ ಟ್ಯಾಕ್ಸ್ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಮಾತ್ರ ಅಲ್ಲ, ಯಾರು ಗೂಡ್ಸ್ ಸರ್ವಿಸ್ ಮಾಡ್ತಾನ ಅವನ ಇನ್ಕಮ್ ಟ್ಯಾಕ್ಸ್ನ ಮೇಲೂ ಕೂಡ ಇದು ಪರಿಣಾಮ ಬೀಳ್ತದೆ.
ನಮಗೆ ಗೊತ್ತಿರಬಹುದು ನಾವು ಬನಿಯಾಕ ದುಕಾನ್ ಅಂತ ಹೇಳ್ತೇವೆ, ಅಲ್ಲಿ ಖಾಲಿ ರಶೀದಿಗಳಲ್ಲಿ ಕೆಲಸ ಆಗ್ತಿತ್ತು ಇಷ್ಟ ತನಕ, ಇನ್ನು ಅದಕ್ಕೆ ಸಾಧ್ಯತೆ ಇಲ್ಲ. ಅವರು ಒಂದು ಪ್ರಾಡಕ್ಟ್ನ ಮೇಲೆ 20 ರೂಪಾಯಿ ಲಾಭ ಇಟ್ಟು ಮಾರಿದ್ರೆ ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸ್ ಅನ್ನು ಕೂಡ ಅವರು ಕಟ್ಟಿಸಬೇಕು, ಅವ್ರ ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಅವರು ಅಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಬೇಕು. ಆದ ಕಾರಣ ಪ್ರಾಡಕ್ಟ್ ಅಲ್ಲಿ ಇಡುವಂತ ಟ್ಯಾಕ್ಸ್ ಇದು ಪ್ರಾಫಿಟ್ ರೇಂಜ್ ಕೂಡ ಅಲ್ಲಿ ಕಡಿಮೆ ಆಗ್ತದೆ, ಆದ ಕಾರಣ ಅದಲ್ಲಿ ಸಸ್ತ ಆಗ್ತದೆ. ಒಂದರ್ಥದಲ್ಲಿ ಬಂಡವಾಳಶಾಹಿಗಳು ಅಥವಾ ಸಾಧಾರಣವಾದಂತಹ ಶ್ರೀಮಂತ ವರ್ಗದ ಒಂದು ರೇಖೆಯಿಂದ ಉನ್ನತ ಸ್ಥಾನದಲ್ಲಿ ಇರುವಂತಹವರು ಇದಕ್ಕೆ ಏನಾದರೂ ಕಾಂಗ್ರೆಸ್ನ ಮೂಲಕ ಅಥವಾ ಇನ್ನಿತರ ಧ್ವನಿಗಳ ಮೂಲಕ ಬೆಂಬಲ ನೀಡ್ತಾ ಇದ್ದಾರೆ ಹೇಗೆ ಅಂತ. ಅತಿ ಶ್ರೀಮಂತ ತೆರಿಗೆ ವಂಚಕರಿಗೆ ಇದರಿಂದ 100ಕ್ಕೆ 100 ಕಷ್ಟ ಆಗಿದೆ. ಡಿಸ್ಟೆಡ್ ಕಂಪನೀಸ್ಗಳಿಗೆಲ್ಲ ಅತಿ ಶ್ರೀಮಂತ ತೆರಿಗೆ ವಂಚಕರಿದ್ದಾರೆ, ಅಂದರೆ ಬನಿಯಕ್ಕ ದುಕಾನ್ ಅಂತ ನಾವು ಯಾವ ರೀತಿ ಹೇಳ್ತೇವೆ ಅಂತವರಿಗೆ ನಿಜವಾಗಿಯೂ ನೈಜವಾಗಿಯೂ ಇದರಿಂದ ತುಂಬಾ ತೊಂದರೆ ಆಗಲಿಕ್ಕೆ ಉಂಟು. ಅಲ್ಲ, ತೊಂದರೆ ಅಂದ್ರೆ ಅನ್ಯಾಯ ಅಲ್ಲ, ಅನ್ಯಾಯ ಅಲ್ಲ ತೊಂದರೆ. ಅವರು ಮಾಡ್ತಿದ್ದ ಅನ್ಯಾಯದ ವಿರುದ್ಧ ಅನ್ಯಾಯ ಆಗ್ಲಿಕ್ಕೆ ಉಂಟು. ಇಷ್ಟ ತನಕ ಹೇಗೆ ವಾದ್ರಾರವರು ಭಾರತವನ್ನು ಬನಾನಾ ರಿಪಬ್ಲಿಕ್ ಅಂತ ಕರೆದ್ರ, ಮ್ಯಾಂಗೋ ರಿಪಬ್ಲಿಕ್ ಅಂತ ಕರೆದ್ರ, ಆ ರಿಪಬ್ಲಿಕ್ ಹೋಗಿ ಇವತ್ತು ನೈಜವಾದ ಪ್ರಜಾಪ್ರಭುತ್ವ ರಾಷ್ಟ್ರ, ಆರ್ಥಿಕವಾಗಿ ಸದೃಢವಾದ ಪ್ರಜಾಪ್ರಭುತ್ವ ರಾಷ್ಟ್ರ ಬರಲಿದೆ. ಅಂದ್ರೆ 85%ಕ್ಕಿಂತ ಅಧಿಕ ಮಂದಿ ಬಡತನದ ರೇಖೆಗಿಂತ ಕೆಳಗೆ ಅಥವಾ ರೇಖೆಗೆ ಸಮಾನವಾಗಿ ಜೀವನವನ್ನು ನಡೆಸ್ತಾ ಇರುವಂತಹ ರಾಷ್ಟ್ರದಲ್ಲಿ ಬಹುಸಂಖ್ಯಾತರಿಗೆ ನ್ಯಾಯ ಸಿಕ್ಕುವಂತ ಒಂದು ವ್ಯವಸ್ಥೆ, ಆರ್ಥಿಕ ನ್ಯಾಯ ಸಿಕ್ಕುವಂತ ವ್ಯವಸ್ಥೆ. ಐತಿಹಾಸಿಕ ದಿನ ಜುಲೈ 30ನ್ನು ನಾವು ಇನ್ನೊಂದು ಸ್ವಾತಂತ್ರ್ಯ ಸಿಕ್ಕಿದ ದಿನವಂತ ಘೋಷಣೆ ಮಾಡಬಹುದು. ಅದಕ್ಕೋಸ್ಕರ ಆ ದಿವಸ ಮಧ್ಯರಾತ್ರಿ ಅಧಿವೇಶನ ತುಂಬಾ ಸುಂದರವಾಗಿ ಅದನ್ನು ಬಿಂಬಿಸ್ತಾ ಇದ್ದಾರೆ. ಮಧ್ಯರಾತ್ರಿ ಅಧಿವೇಶನ ಮೂಲಕ ಅದನ್ನು ದೇಶಕ್ಕೆ ಒಪ್ಪಿಸ್ತಾ ಇದ್ದಾರೆ. 2ನೇ ಸ್ವಾತಂತ್ರ್ಯ. ಓಕೆ, ಇಷ್ಟೆಲ್ಲ ಒಂದು ನಿರೀಕ್ಷೆಗಳ ಜೊತೆಗೆ ಕಾರ್ಯರೂಪಕ್ಕೆ ಬರ್ತಾ ಇರುವಂತಹ GST, ಮನುಷ್ಯರ ಆರ್ಥಿಕ ಅಸಮಾನತೆಯನ್ನು ಕಾನೂನಿನ ಮೂಲಕ ತೋರ್ಪಡಿಸುವ ಅಥವಾ ತಮ್ಮ ವ್ಯವಹಾರಕ್ಕೆ ಒಂದು ಬಿಳಿ ಹಾಳೆಯ ಮೂಲಕ ಅದನ್ನು ಹೊರಗೆಡುವಂತಹ ಸ್ವಚ್ಛವಾಗಿ ಬಿಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವಲ್ಲಿಗೆ ಅದನ್ನು ಒಪ್ಪಿಕೊಂಡು ಆಚರಿಸಲೇಬೇಕಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು 30ಜೂನ್ಗೆ ಇನ್ನು ಕೆಲವೇ ಬಾಕಿ ಉಂಟಷ್ಟೇ ದಿನಗಳು ಬಾಕಿ. ದಿವಸಗಳು ಮುಖ್ಯವಾಗಿ ಇದರ ಸಾಧಕಗಳು ಏನು ಆಗುವುದು ಅನ್ನುವುದನ್ನು ಯೋಚಿಸಿ ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಆಮೇಲೆ ಬಾಧಕಗಳ ಬಗ್ಗೆ ಏನಾದರೂ ಯೋಚನೆ ಮಾಡೋದಿದ್ದರೆ, ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಉತ್ಪನ್ನಗಳಿಗೆ GST ಒಳಗೆ ಪಡಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ಬೊಕ್ಕಸಕ್ಕೆ ನಷ್ಟ ಆಗುವುದಿಲ್ಲ. ಇದರಿಂದ ಆಲ್ಕೋಹಾಲ್ ಉತ್ಪನ್ನಗಳು, ಪ್ಯಾಕೇಜ್ ಆಲ್ಕೋಹಾಲ್ ಉತ್ಪನ್ನಗಳಿಗೆ GST ಒಳಗಡೆ ಇವೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಇಲ್ಲ. ಆಲ್ಕೋಹಾಲ್ ಉತ್ಪನ್ನಗಳು, ಆಲ್ಕೋಹಾಲ್ ಉತ್ಪನ್ನಗಳು, ಪ್ಯಾಕೇಜ್ ಆಲ್ಕೋಹಾಲ್ ಉತ್ಪನ್ನಗಳು ಅಂದ್ರೆ ಯಾವುದು ಬಾಕ್ಸ್ ರೂಪದಲ್ಲಿ ಬರ್ತದೆ ಅದಕ್ಕೆಲ್ಲ ಇದೆ GST ಒಳಗಡೆ ಬರ್ತದೆ. ಅದು ಪೆಟ್ರೋಲಿಯಂ, ಅದು ಪೆಟ್ರೋಲಿಯಂ ಅಲ್ಲಿ ನೋಡಿ ಎರಡು ರೀತಿಯಾದ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಸ್ಲ್ಯಾಬ್ಸ್ ಮಾಡ್ಕೊಂಡಿದ್ದಾರೆ. ಪೆಟ್ರೋಲ್ಗಳಿಗಿಲ್ಲ, ಪೆಟ್ರೋಲ್ ಉತ್ಪನ್ನಗಳಿಗಿಲ್ಲ. ಅದು ಇನ್ನು ಮುಂದಿನ ದಿನಗಳಲ್ಲಿ, ಈಗ ನಮ್ದು ಫುಲ್ ಪ್ಲೆಜ್ಡ್ GST ಆಗಲಿಲ್ಲ, ಇನ್ನೂ ಕೂಡ ಕೆಲವು ಉತ್ಪನ್ನಗಳು ನಾವು ಅದರಿಂದ ದೂರ ಇಟ್ಟಿದ್ದೇವೆ. ಮಾರ್ಕೆಟ್ ಅನ್ನು ಯಾವ ರೀತಿ ಅದಕ್ಕೆ ಸ್ಪಂದನೆ ಕೊಡ್ತದೆ ಅಂತ ಹೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕಂಪನಿಯ ಡೈರೆಕ್ಟ್ ಸೇಲ್ಸ್ ಔಟ್ಲೆಟ್ಸ್ಗಳಿಗೆ ಮಾಡ್ತಾರೆ. ಇಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಓನರ್ಗಳ ಪ್ರಾಬ್ಲಮ್ ಏನಂದ್ರೆ ಅವರು ಪೆಟ್ರೋಲ್ಗೆ GST ಕಟ್ಟಲಿಕ್ಕಿಲ್ಲ, ಆದರೆ ಅಲ್ಲಿ ಅವರು ಡಿಸ್ಟಿಲ್ಡ್ ವಾಟರ್ ಮಾರ್ತಾರೆ, ಆಯಿಲ್ ಮಾರ್ತಾರೆ. ಇನ್ನು ಕೆಲವು ಪೆಟ್ರೋಲ್ ಪಂಪ್ಗಳಲ್ಲಿ ಹೋಟೆಲ್ ಉಂಟು, ರೆಸ್ಟೋರೆಂಟ್ ಉಂಟು, ಅಥವಾ ಎಲ್ಲ ಪ್ರೊವಿಷನ್ ಸ್ಟೋರ್ ಉಂಟು. ಆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಅಲ್ಲಿ ಅನಾನುಕೂಲ ಆದದ್ದು ಸತ್ಯ. ಆ ಅನಾನುಕೂಲಕ್ಕೆ ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ಒಂದು ಹೊಸ ತೆರಿಗೆ ಪದ್ಧತಿ, ಬಹಳ ಸರಳವಾಗಿ ಇದೆ ಅಂತ ಕಂಡರೂ ಅರ್ಥ ಆಗಬೇಕಲ್ಲ, ಕಟ್ಟುವುದು ಹೇಗೆ, ಮಾಡುವುದು ಹೇಗೆ, ಮತ್ತು ಇದು ಅರ್ಥ ಆಗಲಿಕ್ಕೆ ವಿಳಂಬ ಆಗುವ ನೆಲೆಯಲ್ಲಿ ಕೂಡ ಸಮಸ್ಯೆ ಬರ್ಬೋದು. ಇದರ ಬಗ್ಗೆ ನೀವು ಉತ್ತರ ಹೇಳುವುದಕ್ಕಿಂತ ಮೊದಲು ಒಂದು ವಿರಾಮ ತೆಗೆದುಕೊಳ್ಳುವ ಸಮಯ. ಪ್ರಿಯ ವೀಕ್ಷಕರೇ, GST ಎಷ್ಟು ಗಟ್ಟಿ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತದೆ ಮಹೇಶ್ ತುಪ್ಪೇಕಲ್ಲು ಅವ್ರ ಜೊತೆಗೆ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ನಿಮ್ಮ ದೂರವಾಣಿ ಕರೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತೇವೆ. GST ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದಾದಂತಹ ಸ್ಪಂದನ ವಾಹಿನಿಯ ವೇದಿಕೆ ಈ ಹೊತ್ತಿಗೆ ಇದಾಗಿದೆ. ವಿರಾಮದ ನಂತರ ಮತ್ತೆ ಭೇಟಿ ಮಾಡೋಣ. ಈಗ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೇರ ಪ್ರಸಾರದ ಕಾರ್ಯಕ್ರಮ ಇದು. ನಿಮ್ಮ ದೂರವಾಣಿ ಕರೆಗಳ ಜೊತೆಗೆ GST ಎಷ್ಟು ಗಟ್ಟಿ ಅನ್ನುವ ಚರ್ಚೆ ನಾವು ನಡೆಸ್ತಾ ಇದ್ದೇವೆ ಮಹೇಶ್ ತುಪ್ಪೇಕಲ್ಲು ಅವರ ಜೊತೆಗೆ. ವಿರಾಮಕ್ಕಿಂತ ಮೊದಲು ನಾವು ಗಮನಿಸಿದಂತಹ ಪ್ರಶ್ನೆ, ಹೊಸ ತೆರಿಗೆ ಈ ಪದ್ಧತಿ ಅರ್ಥ ಆಗಲಿಕ್ಕೆ ವಿಳಂಬ ಆಗ್ತದೆ ಮತ್ತು ಗೊಂದಲ ಕೂಡ ಉಂಟಾಗ್ತದೆ. ಎಷ್ಟೋ ಜನ ಚಾರ್ಟರ್ಡ್ ಅಕೌಂಟೆಂಟ್ ಅವರ ಬಳಿಗೆ ಹೋಗಿ ತಮ್ಮ ಎಲ್ಲ ಆಸ್ತಿ ಅಥವಾ ಗೂಡ್ಸ್ ಮತ್ತು ಸರ್ವಿಸಿನ ಬಗ್ಗೆ ಇರುವಂತಹ ಮಾಹಿತಿಗಳು ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಒಪ್ಪಿಸೋದು, ಅವರ ಜೊತೆಗೆ ಒಂದು ನಿರಂತರ ಸಂಪರ್ಕದಲ್ಲಿ ಇರುವಂಥದ್ದು ಇತ್ಯಾದಿ ಕೆಲಸಗಳನ್ನೆಲ್ಲ ನಡೆಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಏನು ಪರಿಹಾರ, ಏನು ಈ ಗೊಂದಲ ಅಥವಾ ವಿಳಂಬ? ನೋಡಿ, ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ನಮ್ಮ ಮಾನ್ಯ ಅರ್ಥ ಸಚಿವರಾದ ಅರುಣ್ ಜೇಟ್ಲಿ ಅವರು. ಸುಮಾರು 54% ಯಾರು ವ್ಯಾಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಥವಾ ಬೇರೆ ರಾಜ್ಯಗಳಲ್ಲಿ ಬೇರೆ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಅವರು GST ಜೊತೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಇನ್ನು 10 ದಿವಸ ಪೀರಿಯಡ್ ಇರುವಾಗ 54% ಜನ ಮಾಡಿ ಆಗಿದೆ. ಇನ್ನು ಉಳಿದು ಖಾಲಿ 46% ಮಾಡಲಿಕ್ಕಿರುವುದು. ತುಂಬಾ ಸಿಂಪಲ್. ಅದನ್ನು ಇಷ್ಟು ಸಿಂಪ್ಲಿಫಿಕೇಶನ್ ಮಾಡಿದಾರೆ ಅಂದ್ರೆ ನಿಮಗೆ ಕಚೇರಿಯಿಂದ ಕಚೇರಿಗೆ ಹೋಗುವ ಅಗತ್ಯ ಇಲ್ಲ. ನಿಮ್ಮ ರಿಟರ್ನ್ಸ್ ಫೈಲ್ ಇಟ್ಕೊಂಡು ಹೋಗಿ ಅಲ್ಲಿ ಆಯುಕ್ತರಿಂದ ಸಿಗ್ನೇಚರ್ ಮಾಡಿಕೊಂಡು ರಿಟರ್ನ್ ಸಬ್ಮಿಟ್ ಮಾಡಿಕೊಂಡು ಬರುವಂತ ಅಗತ್ಯ ಇಲ್ಲ. ನೀವು ನಿಮ್ಮ ಚಾರ್ಟರ್ಡ್ ಅಕೌಂಟ್ನ ಕಚೇರಿಗೆ ಹೋಗೋ ಅಗತ್ಯ ಇಲ್ಲ. ನೀವು ಪರ್ಚೇಸ್ ಮಾಡಿದ ಅಥವಾ ನೀವು ಸೇಲ್ ಮಾಡಿದ ಬಿಲ್ಲನ್ನು ನೀವು ಆ GST ಇದಕ್ಕೆ ಸರ್ವರ್ಗೆ ಹೋಗಿ ಅಪ್ಲೋಡ್ ಮಾಡಿದರೆ ಆಯಿತು. ನೇರವಾಗಿ ಅವರೇ ಮಾಡ್ಬೋದು, ನೇರವಾಗಿ ಅವರೇ ಮಾಡ್ಬೋದು. ಅಷ್ಟು ಸಿಂಪಲ್ ಮಾಡಿದ್ದಾರೆ ಅದನ್ನು. ಇಲ್ಲ, ಒಂದು ನುರಿತ ಅಕೌಂಟೆಂಟ್ನ ಸಹಾಯ ಪಡೆದುಕೊಂಡು ಮಾಡಿ. ಇಲ್ಲ, ಒಂದು ಒಂದು ಆತಂಕ ಇರುವಂತದ್ದು ಏನು? ಹೌದು, ಇದು ಈಗ ಶುರುವಾಗುವ ಮೊದಲು ಅದಕ್ಕೋಸ್ಕರ ಆತಂಕ ನಿವಾರಣೆ ಮಾಡ್ಲಿಕ್ಕೋಸ್ಕರ 2 ತಿಂಗಳಿದು ಟೀಚಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 ರೀತಿಯಂತ ತೆರಿಗೆ ಸಿಸ್ಟಮ್ಗಳು ಒಂದಾಗುವಾಗ ಅದರದ್ದು ಹೊಂದಾಣಿಕೆ ಆಗ್ಬೇಕೆಂಬ ಕಾರಣಕ್ಕೋಸ್ಕರ 2 ತಿಂಗಳ ಕಾರಣ ಕೊಟ್ಟಿದ್ದಾರೆ. ಒಂದು ಸಮನ್ವಯ ಬರಬೇಕು, ಸಮನ್ವಯ ಬರಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ 2 ತಿಂಗಳ ಸಮಯ ಕೊಟ್ಟಿದ್ದಾರೆ. ಒಂದು ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೋ ನನ್ನ ಎಲ್ಲ ಬಿಲ್ಲುಗಳನ್ನು ಅದಕ್ಕೆ ಸರ್ವರಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ. ಆ ಬಳಿಕ GST 1 ತಿಂಗಳಿನ ವ್ಯವಹಾರದ ಬಳಿಕ ನಾನು ಏನು ಖರೀದಿಸಿದ್ದೇನೆ, ಏನು ಮಾರಾಟ ಮಾಡಿದ್ದೇನೆ, ಇದರಲ್ಲಿ ಆಗಿರುವಂತಹ ವ್ಯತ್ಯಾಸ ಅಥವಾ ಲಾಭಾಂಶ ಏನು ಅನ್ನುವ ಸ್ಪಷ್ಟ ಚಿತ್ರಣ ನಾನು GST ನೀಡಿದ ಹಾಗಾಗ್ತದೆ. ಆ ಬಳಿಕ ಬರಬಹುದಾದಂತಹ ಲಾಭಾಂಶಕ್ಕೆ ಟ್ಯಾಕ್ಸ್ ಆಗುವ ಸಂದರ್ಭದಲ್ಲಿ ನಾನು ಈವರೆಗೆ ಏನು ಕೊಡ್ತಾ ಇದ್ದೇನೋ ಅದಕ್ಕಿಂತ ಬಹಳಷ್ಟು ಹೆಚ್ಚು ಬಂದು ನಾನು ಸಂಕಷ್ಟದಲ್ಲಿ ಸಿಲುಕುವ ಹಾಗೆ ಆದರೆ ಅಂತ. ಅದು ಅದು ಒಂದು ತಪ್ಪು ಕಲ್ಪನೆ, ಹೆಚ್ಚಿನವರಲ್ಲಿರುವಂತ ತಪ್ಪು ಕಲ್ಪನೆ. ಸಾಮಾನ್ಯ ವರ್ತಕರಲ್ಲಿ, ಈಗ ಇದು ಇಂಡಿವಿಜುವಲ್ ಗಳಿಗೆ ಬರುವುದಿಲ್ಲ, GST ಬರುವುದು ವರ್ತಕರಿಗೆ ಮಾತ್ರ, ವ್ಯಾಪಾರಸ್ಥರಿಗೆ ಮಾತ್ರ, ಮತ್ತು ಯಾರು ಸರ್ವಿಸ್ ಟ್ರೇಡ್ ಅಲ್ಲಿ ಇದ್ದಾರೆ ಅಂತವರಿಗೆ ಮಾತ್ರ. ಸಾಮಾನ್ಯ ವರ್ತಕರಿಗೆ ಇದರ ಚಿಂತೆನೇ ಇಲ್ಲ. 5-10 ಲಕ್ಷ ತನಕ ವ್ಯವಹಾರ ಮಾಡುವವರನ್ನು ಪೂರ್ತಿ ಎಕ್ಸೆಂಪ್ಟ್ ಮಾಡಿಬಿಟ್ಟಿದ್ದಾರೆ. ಇದರಿಂದ 20-50 ಲಕ್ಷ ತನಕ ಮಾಡುವವರಿಗೆ ಅದರಲ್ಲಿಗೂ ಕೂಡ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಪೂರ್ತಿ ಕಟ್ಟಬೇಕಂತೆಲ್ಲ ಎಕ್ಸೆಂಪ್ಷನ್ ಕಟ್ಟು ಕೊಟ್ಟಿದ್ದಾರೆ. ತದನ 50 ಲಕ್ಷಕ್ಕಿಂತ ಹೆಚ್ಚು ಮಾಡುವವರು ಅವರು ಸಾಮಾನ್ಯವಾಗಿ ಎಲ್ಲ ರೀತಿಯ ಅನುಭವ ಹೊಂದಿದವರು ಆಗಿರ್ತಾರೆ. ಆದ ಕಾರಣ ಸಾಮಾನ್ಯ ವರ್ತಕರಿಗೆ ಇದರಿಂದ ಯಾವುದೇ ತೊಂದರೆ ಆಗಲಿಕ್ಕೆ ಇಲ್ಲ. ಇದನ್ನು ನೀವಾಗಲೇ ಪ್ರಸ್ತಾಪಿಸಿದಿರಿ, ಬಹಳ ಬಲಿಷ್ಠವಾದಂತಹ IT ವ್ಯವಸ್ಥೆ ಈಗಾಗಲೇ ಸಿದ್ಧ ಆಗಿದೆ ಅಂತ. ನೋಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ದಿನಗಳ ಗೊಂದಲ ಆಗಿತ್ತು. ಸಾಕಷ್ಟು ನೋಟುಗಳು ಅವಧಿಯಲ್ಲಿ ಪ್ರಿಂಟ್ ಆಗಲಿಲ್ಲ, ATM ಮಾಡಿರಲಿಲ್ಲ ಇತ್ಯಾದಿ. ಪ್ರಿಂಟ್ ಆಗಿರಲಿಲ್ಲ, ಪ್ರಿಂಟ್ ಮಾಡಿರಲಿಲ್ಲ, ಓಹೋ, ಸಪ್ಲೈ ಮಾಡಿರಲಿಲ್ಲ. ಏನದು ಸ್ವಲ್ಪ ಅದರ ವಿವರ? ನಾವು ಬ್ಲ್ಯಾಕ್ ಮನಿಯನ್ನು ಹೊರಗಡೆ ತೆಗೆಯುವಾಗ ಆ ವ್ಯವಸ್ಥೆಗೆ ಅವರಿಗೆ ಒಗ್ಲಿಕ್ಕೆ, ಅಂದ್ರೆ ಡಿಜಿಟಲ್ ಮನಿಗೆ ಒಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿ ಕೊಡ್ಲೇಬೇಕು, ಕಂಪಲ್ಷನ್ ಮಾಡಲೇಬೇಕು. ನಾವು ಯಾತಕ್ಕೋಸ್ಕರ ಕ್ಯಾಶ್ ಟ್ರಾನ್ಸಾಕ್ಷನ್ ತೆಗಿತಾ ಇದ್ದೇವೆ ಬ್ಲ್ಯಾಕ್ ಮನಿನ ಅವಾಯ್ಡ್ ಮಾಡ್ಲಿಕ್ಕೆ. ಇನ್ನು ಅದೇ ಮೊತ್ತದ ಹಣವನ್ನು ವಾಪಸ್ ಮಾರ್ಕೆಟ್ಗೆ ಸುರಿದ್ರೆ ಅದನ್ನು ರಿಪ್ಲೇಸ್ ಮಾಡಿದ್ರ ಅಂತ ಉದ್ದೇಶ ಏನಾಗ್ತದೆ? ಮೂಲ ಉದ್ದೇಶವೇ, ಮೂಲ ಉದ್ದೇಶ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಇಂದ ಹೊರಬಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಗೆ ಹೆಚ್ಚು ಒತ್ತು ಕೊಡಬೇಕೆಂಬ ಉದ್ದೇಶ. ನಾವು 1,000 ರೂಪಾಯಿ ಮಾರ್ಕೆಟ್ ಇಂದ ತೆಗೆದು 2,000 ರೂಪಾಯಿಯ ಇನ್ನೂ ಅಷ್ಟೇ ಮೊತ್ತದ ಹಣವನ್ನು ನಾವು ಮಾರ್ಕೆಟ್ಗೆ ಬಿಟ್ಟರೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಯಾರು ಹೋಗ್ತಾರೆ? ಆ ಸಂದರ್ಭದಲ್ಲಿ ಒಮ್ಮೆ ಈ ಅಭ್ಯಾಸವನ್ನು ಮಾಡಿಕೊಂಡವರು ನಾವೇ ಆಗಿರ್ಬೋದು. ನಾವಿವತ್ತು ಪೆಟ್ರೋಲ್ ಪಂಪ್ ಅಲ್ಲಿ ಕಾರ್ಡ್ ಕೊಟ್ಟು ಆರಾಮದಲ್ಲಿ ಸ್ವೈಪ್ ಮಾಡಿಕೊಂಡು ಬರ್ತೇವೆ. ಮೊದಲು ಪಾಕೆಟಿಂದ ಕ್ಯಾಶ್ ತಗೊಳ್ತಿದ್ದೆವು. 76% ಟ್ರಾನ್ಸಾಕ್ಷನ್ ಹೆಚ್ಚಾಗಿದೆ ಡಿಜಿಟಲ್ ಅಲ್ಲಿ, ಅದರ ಉದ್ದೇಶದಿಂದ ಮಾಡಿದ್ದಾರೆ.
ಹೌದು ನಮ್ಮ ದೇಶದ ಜನತೆಗೆ ಕಷ್ಟ ಆಗಿದೆ, ಸ್ವಾತಂತ್ರ್ಯ ಸಿಕ್ಕುವಾಗಲೂ ಕೂಡ ಕಷ್ಟ ಆಗಿದೆ ನಮ್ಮ ದೇಶದ ಜನತೆಗೆ, ಸುಲಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ. ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ಪೀರ್ ಮೊಹಮ್ಮದ್ ಅವರೇ. ಈ ಜಿ ಎಸ್ ಟಿ ಯಲ್ಲಿ ಸಣ್ಣ ವ್ಯಾಪಾರಸ್ಥರು ಅಂದ್ರೆ ಸಾಧಾರಣ ಒಂದು 10,000, 20,000, 30,000 ದುಡಿಯೋರಿಗೆ ಅದರಲ್ಲಿ ಜಿ ಎಸ್ ಟಿ ಅದು ಏನಾದ್ರು ಪ್ರಾಬ್ಲಮ್ ಉಂಟಾ? ನಿಮ್ಮ ಪ್ರಶ್ನೆ ಇಷ್ಟೇ, ಆದ್ರೂ ಇದು ಮಾಡ್ಬೇಕಾ ಅದ್ರಲ್ಲಿ ಎಂತದ್ದು? ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಒಂದು 30,000-35,000 ದುಡಿತಾರೆ ತಿಂಗಳಿಗೆ ಅಷ್ಟೇ. ಈಗ ಅದೇ ನಮ್ಮ ಒಂದು ಬಿಲ್ 8,000 ಒಂದು ಬ್ಯಾಂಕಿಗೆ ಕೊಟ್ಟದ್ದು ಇತ್ತು, ಅದಕ್ಕೆ ಪಾನ್ ಕಾರ್ಡ್ ಇಲ್ಲ ಅಂತ 20% ಟ್ಯಾಕ್ಸ್ ಕಟ್ ಆಗಿದೆ. ನಿಜವಾಗಿ ನಮ್ಗೆ ಟ್ಯಾಕ್ಸ್ ಅಲ್ಲ, ನಮ್ಮ ಊಟಕ್ಕೆ ಸಿಗಲ್ಲ ಟ್ಯಾಕ್ಸ್ ಕಟ್ ಮಾಡುದು. ನಾವು ಕೆಲವು ಹೋಗಿ ನಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದೊಂದು ಕಡೆ ಹೋಗಿ ಕೆಲಸ ಮಾಡುವಂತದ್ದು, ಅದರಲ್ಲಿ ಈಗ 1 ಬಿಲಿಯನ್ನಲ್ಲಿ 1,500 ಹೀಗೆ ಕಟ್ ಮಾಡಿದ್ರೆ ನಮ್ಗೆ ಪ್ರಯೋಜನ ಸಿಗುತ್ತೆ 2,000, ಅದರಲ್ಲಿ 1,000 ಈ ರೀತಿ ಹೋಗ್ತದೆ. ಇಷ್ಟವರೆಗೆ ಇರ್ಲಿಲ್ಲ, ಈ ಲಾಸ್ಟ್ ವೀಕ್ ಇಂದ ಶುರು ಆಗಿದೆ. ಅದು ಎಂತದ್ದು ಇದು ಅಲ್ಲ, ಎಷ್ಟು 8,000 ಹೇಳಿದ್ರ ನೀವು? ಹೌದು, 8,000 ಬಿಲ್ಲಿನಲ್ಲಿ 1,400 ಕಟ್ ಆಗಿದೆ. 8,000 ಬಿಲ್ಲಿನಲ್ಲಿ 1,400 ಹೌದು. ಯಾವ ಕಾರಣಕ್ಕೆ? ಅದು ಇದು ನಮ್ಮ ಪಾನ್ ಕಾರ್ಡ್ ಇಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ನಿಮ್ಮ ಹೆಸರಲ್ಲಿ ಪಾನ್ ಕಾರ್ಡ್ ಇಲ್ಲ ಅನ್ನೋ ಕಾರಣಕ್ಕೆ? ಹೌದು. ಓಹೋ, ಓಕೆ. ಇದು ಇತ್ತೀಚೆಗೆ ಅಂದ್ರೆ ಇವತ್ತಿನ ಮಾತು. ಅಲ್ಲ, ಎಲ್ಲಿ ಪರ್ಚೇಸ್ ಮಾಡಿದಾಗ? ಅಲ್ಲ, ಪರ್ಚೇಸ್ ಅಲ್ಲ, ನಾವೊಂದು ಸಾಧಾರಣ ಇಲ್ಲಿ ಬುಕ್ ಬೈಂಡಿಂಗ್ ಅಂತ ತಿಳಿಯಿರಿ, ಬುಕ್ ಬೈಂಡ್ ಬ್ಯಾಂಕ್ ಇದೆಲ್ಲ ಬುಕ್ ಬೈಂಡ್ ಮಾಡುವವರು. ಸಾಧಾರಣ ಒಂದು ತೀರಾ ಮ್ಯಾಕ್ಸಿಮಮ್ 30,000 ನಮ್ಮ ಟೋಟಲ್ ಇನ್ಕಮ್, ಅದರಲ್ಲಿ ಮೆಟೀರಿಯಲ್ ಹೋಗ್ಬೇಕು, ಬಸ್ ಹೋಗ್ಬೇಕು, ಊಟ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಅದರ ನಡುವಿನಲ್ಲಿ 1 ಬಿಲ್ಲಿಗೆ 1,000 ಜಾಸ್ತಿ ಸಿಕ್ಕಿದ್ರೆ ಈ ಜಿ ಎಸ್ ಟಿ ಅಲ್ಲಿ ಬರ್ತದ? ಅದು ಎಂತದು, ಕೋಟಿಗಟ್ಟಲೆಯವರನ್ನು ಬಿಟ್ಟು ನಮ್ಮನ್ನು ತೋಟಿಗಟ್ಟಲೆಯವರಾಗಿ ಮಾಡ್ತಾ ಇದ್ದಿದ್ದಾರಲ್ಲ, ಅವರಿಗೆ ಇದು ಮಾಡುವಂತದ್ದ? ಇದರ ಕಥೆ ಏನಂತೇಳಿ ನೀವು ಸ್ವಲ್ಪ ಡೀಟೇಲ್ ಹೇಳ್ಬೇಕು. ವಾಪಸ್ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅದು ಹೇಳಿ. ಓಕೆ, ಓಕೆ, ಉತ್ತರಿಸ್ತಾರೆ ನೋಡಿ. ಅದು ಅವರೇ, ಧನ್ಯವಾದಗಳು, ಉತ್ತರ ಕೇಳಿ. ಅವರಿಗೆ ಕಟ್ಟಾದದ್ದು ಟಿ ಡಿ ಎಸ್, ಟ್ಯಾಕ್ಸ್ ಡೆಸ್ಟಿನೇಷನ್ ಅಟ್ ಸೋರ್ಸ್, ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಂದ 8,000 ರೂಪಾಯಿಗೆ 1,400 ಅವ್ರು ಹೇಳಿದ 8,000 ಲಾಭದಲ್ಲಿ ಅಂತ ಹೇಳಿರ್ಬೇಕು. 8,000 ರೂಪಾಯಿಗೆ ಅದು 8,000 ಅವರಿಗೆ ಬ್ಯಾಂಕಿನಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಅವ್ರು ಸ್ವಲ್ಪ ಇನ್ನೊಮ್ಮೆ ರೀಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತು ಅವರು ಸರ್ವಿಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುದಿದ್ರೆ ಅವರ ಸರ್ವಿಸ್ ಸೆಕ್ಟರ್ ಅಲ್ಲಿ ಜಿ ಎಸ್ ಟಿ ಅಲ್ಲಿ ನೋಂದಣಿ ಮಾಡಿಕೊಳ್ಳೋದು ಉತ್ತಮ. ಈಗಲೇ ಮಾಡಿಕೊಂಡ್ರೆ ಇಂತ ಡಿಡಕ್ಷನ್ಗಳು ಇನ್ನು ಮುಂದೆ ಬರ್ಲಿಕ್ಕಿಲ್ಲ. ಅಥವಾ ಅವರು ಸಾಮಾನ್ಯ ಎಂಪ್ಲಾಯ್ ಆಗಿ ಅವರು ಸಂಬಳ ಅವರು ಅವರದೇ ಸ್ವತಂತ್ರವಾದ ಉದ್ಯಮವನ್ನು ನಡೆಸ್ತಾ ಇರುವಂತವರು, ಸ್ವತಂತ್ರವಾದ ಉದ್ಯಮ, ತಿಂಗಳಿಗೆ 30,000ದಷ್ಟು ಅವರಿಗೆ ಆದಾಯ ಇದೆ. ಆದಾಯ ಇದ್ದ ಅದನ್ನು ತೋರಿಸಿದ್ರೆ ಅವರಿಗೆ 5-10 ಲಕ್ಷ ತನಕ ವರ್ಷಕ್ಕೆ ಅವರಿಗೆ ಎಕ್ಸೆಂಪ್ಷನ್ ಉಂಟು, ಫ್ರೀ ಏನಿಲ್ಲ. 5-10 ಲಕ್ಷ ವ್ಯವಹಾರವ ಲಾಭವ? ಸರ್ವಿಸ್ ವ್ಯವಹಾರ, ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಅವರಿಗೆ ಎಕ್ಸೆಂಪ್ಷನ್ ಉಂಟು. ಅಂದ್ರೆ ಅವರು ಮಾಡಿಕೊಳ್ಳೋದು ಒಳ್ಳೇದು ಅಂತ. ಮಾಡಿಕೊಂಡ್ರೆ ಇನ್ನು ಸಮಸ್ಯೆ ಇಂಥದ್ದು ಬರುದಿಲ್ಲ? ಬರುದಿಲ್ಲ, ಅವರಿಗೆ ವಾಪಸ್ ಸಿಗ್ತದೆ ಅದು. ಓಕೆ, ಹೇಗೆ ಸಿಗ್ತದೆ ವಾಪಸ್? ಅದು ಅಕೌಂಟ್ ಗೆ ಬರ್ತದೆ ಅವರದ್ದು. ಓಕೆ, ಈಗ ಇದೇ ಟೂ ಟೈಪ್ ಆಫ್ ಟ್ಯಾಕ್ಸ್ ಪೇಯಿಂಗ್ ಅನ್ನು ಇದು ಅವಾಯ್ಡ್ ಮಾಡ್ತದೆ ಜಿ ಎಸ್ ಟಿ. ಇವರಿಗೆ ಲಾಭವೇ ಅದರಲ್ಲಿ ಸುಮಾರು 43% ಪ್ರಾಡಕ್ಟ್ ಗಳಿಗೆ ಇದು ಲಾಭವೇ. ಯಾವ ಪ್ರಾಡಕ್ಟ್ಗಳು ಏನು ಅಂತ ನೀವು ಹೇಳುವುದಕ್ಕಿಂತ ಮೊದಲು ಒಂದು ಕರೆ ಇದೆ. ಹಲೋ, ಹಲೋ, ಹಲೋ. ನೋಡಿ, ಅವ್ರು ಹೇಳಿದ್ರು 8,000ಕ್ಕಲ್ಲ ಅಂತೇಳಿ. ನಾನು ಬಿಲ್ ಕೊಟ್ಟದ್ದು 8,000ಕ್ಕೆ, ಸ್ವಾಮಿ ನನ್ನ ಕೈಯಿಂದ ಬಿಲ್ ಬರೆದು ಕೊಟ್ಟದ್ದು, ಟೋಟಲ್ ಬುಕ್ಸ್ ಮಾಡಿದ್ದಕ್ಕೆ 8,000ಕ್ಕೆ. ಇವತ್ತು ಅವರು 1,400 ಕಟ್ ಮಾಡಿ ಬಾಕಿ ಅಮೌಂಟ್ ಅನ್ನು ಬ್ಯಾಂಕಿಗೆ ಹಾಕಿದ್ದಾರೆ. ರೀಸನ್ ಕೇಳಿದ್ದಕ್ಕೆ ಅಲ್ಲಿ ನೀವು ಇದು ಸಬ್ಮಿಟ್ ಮಾಡಲಿಲ್ಲ, ಅದು ನಿಮ್ಮ ನಾನು ಇಲ್ಲ ನನ್ನ ಹತ್ರ ಅಂತ ಹೇಳಿದ್ದಕ್ಕೆ ಕಟ್ ಮಾಡಿದ್ದಾರೆ. ಯಾವ ಬ್ಯಾಂಕಿಗೆ ಹಾಕಿದ್ದಾರೆ? ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನನ್ನಲ್ವ ಸಫರದ್ದು. ಅಲ್ಲ, ಯಾವ ಬ್ಯಾಂಕಿಗೆ ಹಾಕಿದಾರೆ ಅಂತ ನೀವು ಯಾವ ಬ್ಯಾಂಕಿನ ಅಕೌಂಟ್ಗೆ ಹಾಕಿದ್ದಾರೆ? ನಿಮ್ಮ ಅಕೌಂಟ್ಗೆ ಹಾಕಿದಾರ? ಅಲ್ಲ, ಏನ್ ಮಾಡಿದ್ದಾರೆ? ವಿಜಯ ಬ್ಯಾಂಕ್ ಅಕೌಂಟ್ಗೆ ಹಾಕುದು. ಹೌದು, ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ? ಹೌದು. ಎಷ್ಟನ್ನು? 6,600 ರೂಪಾಯಿ. 1,400 ರೂಪಾಯಿ ಕಟ್ ಆಗಿದೆ. 6,600 ರೂಪಾಯಿ ಹಾಕಿದ್ದಾರೆ. ಅಲ್ಲ, 7,000 ಬಿಲ್ಲಿನಲ್ಲಿ 5,600 ಹಾಕಿದ್ದಾರೆ. 8,000 ಅಲ್ಲ, 7,000. 20% TDS. ಹೌದು, 20% TDS. ಅದು ಯಾವ ರೀತಿಯಲ್ಲಿ ನಮ್ಗೆ, ನಾವು ಮಂತ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೀವು ನೋಡಿ, ನಮ್ಗೆ ಬೋನಸ್ ಕೊಡುದಿಲ್ಲ, ನಮ್ಗೆ ಸಂಬಳ ಕೊಡುದಿಲ್ಲ, ನಮ್ಗೆ ಯಾವ ಇದಕ್ಕೂ ಗವರ್ಮೆಂಟ್ ನಿಂದ ತಗೊಳ್ಳುದಿಲ್ಲ. ಈ ರೀತಿ ನಮ್ಮ ಸ್ವಂತ
ಇವರನ್ನು ಸ್ವಂತದಕ್ಕೆ ಉಪಯೋಗಿಸಿ ನಮ್ಮಿಂದ ಒಂದು 30,000 ಇನ್ಕಮ್ ಆಗುವಲ್ಲಿ ನಾವು ಈ ರೀತಿ ಮಾಡಿದ್ರೆ ಅದು ಯಾವ ರೀತಿಯಲ್ಲಿ ಟ್ಯಾಕ್ಸಿ, ಅದು ಯಾರಿಗೆ ಹಾಗಾದ್ರೆ ಕೋಟಿಗಟ್ಟಲೆ ಅವರಿಗೆ ಟ್ಯಾಕ್ಸ್ ಇರುವುದಿಲ್ವಾ, ಅಥವಾ ಕೋಟಿಗಟ್ಟಲೆ ಅವರಿಗೆ ಸಾಲ ಕೊಟ್ಟು ಉಳಿದಕ್ಕೆ ನಾವು ಬಡವರು ಟ್ಯಾಕ್ಸ್ ಕೊಡ್ಬೇಕಾ? ಈ GTS ಆಗ್ಲಿ ಎಂತದಾಗ್ಲಿ ಅದು ಎಂತದ್ದು ಅಂತೇಳಿ ಒಂದು ಕ್ಲಿಯರ್ ಹೇಳ್ಬಹುದು. ನೀವೊಂದು ಒಂದು ಅಕೌಂಟೆಂಟ್ ಅನ್ನು ಸಂಪರ್ಕಿಸುವುದು ಉತ್ತಮ ಇದೆ. ನಿಜ, ನಮ್ಮ ಬ್ಯಾಂಕ್ ಬಿದ್ದದ್ದು ನಿಜ, ನಾ ಬಿಲ್ ಕೊಟ್ಟದ್ದು ನಿಜ. ನಮ್ಗೆ ನಿಜವಾಗಿ ಅದರಲ್ಲಿ 40% ಕೂಡ ಸಿಗುದಿಲ್ಲ ಪ್ರಾಫಿಟ್. 7,000 ಬಿಲ್ಲು ನೀವು ಕೊಟ್ಟದ್ದು, ನೀವು ಮಾಡಿದಂತಹ ಕೆಲಸಕ್ಕೆ ಎಲ್ಲ ಒಟ್ಟು ಸೇರಿ ಅಂತ ಆದ್ರೆ ಕೈ ಕೆಲಸ, ಅದೇ ಯಾವುದೇ ಮಿಷನರಿ ಇಲ್ಲ, ಅಲ್ಲಿ ಕೂತು ಕೆಲಸ ಮಾಡಿ ಬರುದು. ಅದೇ ಅದಕ್ಕೆ ಹೀಗಾದ್ರೆ ನೀವು ಏನ ಮಾಡ್ಬೇಕು? ಅದಕ್ಕೆ ನಿಮ್ಮ TDS ಅಮೌಂಟೇ ಕಟ್ಟಾಡದ್ದು ಹೌದಾದ್ರೆ, ನೀವು ಒಂದು ಫಾರ್ಮ್ ಫಿಲ್ ಅಪ್ ಮಾಡಿ ಕೊಡುವ ಮೂಲಕ, ನಿಮ್ಮ ಆದಾಯವನ್ನು ಮಿತಿಯೊಳಗಿದೆ ಅಂತ ಘೋಷಿಸುವ ಮೂಲಕ ಹಿಂದೆ ಪಡೆಯುವಂತಹ ಒಂದು ವ್ಯವಸ್ಥೆ ಇದೆ. ಫಾರ್ಮ್ ಕೊಟ್ಟಿದ್ದಾರೆ ಕೇಳಿ ಅಂತ ಅವರತ್ರ ಪ್ರಶ್ನೆ ಕೇಳಿಸ್ತಾ ಇದೆಯಾ ತುಪ್ಪಕಲ್ ಅವರದು? ಹಲೋ, 1,400 ಟ್ಯಾಕ್ಸ್ ಕಟ್ ಮಾಡಿದ ಬಗ್ಗೆ ನಿಮಗೆ ಏನಾದ್ರೂ ಒಂದು ರಶೀದಿ ಕೊಟ್ಟಿದ್ದಾರಾ? ಇಲ್ಲ, ಇವತ್ತು ಅದು ಬ್ಯಾಂಕಿನಲ್ಲಿ ಅವರು ಅಲ್ಲಿ ಇನ್ಫಾರ್ಮ್ ಮಾಡಿದ್ದು, ಇಲ್ಲಿಗೆ ಇಷ್ಟೇ ಬಂದದ್ದು, ಹೀಗೆ ಆಗಿದೆ ಅಂತೇಳಿ ಬ್ಯಾಂಕಿನವರು ಇನ್ಫಾರ್ಮ್ ಮಾಡಿದೆ, ಇಲ್ಲಿ ಇಷ್ಟು ಕಟ್ಟಾಗಿ ಬಿದ್ದಿದೆ ಇವತ್ತು. ನೀವು ಒಂದು ಅಕೌಂಟೆಂಟ್ ಅನ್ನು ಕನ್ಸಲ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ನಿಮ್ಮದು ವ್ಯವಹಾರದ ಸ್ವರೂಪವನ್ನು ಅವರಿಗೆ ವಿವರಿಸಿ ಒಂದು ಯಾವ್ದಾದ್ರು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕನ್ಸಲ್ಟ್ ಮಾಡ್ಕೊಳ್ಳಿ. ಮುಂದಿನ ಸಣ್ಣ ಕೆಲಸಕ್ಕೆ ಚಾರ್ಟರ್ಡ್ ಅಕೌಂಟ್ ಅನ್ನು ಹಿಂದೆ ಹೋಗ್ಬೇಕು ಸ್ವಾಮಿ. ಇದೇ ಕೆಲಸ ನಾನು 40 ವರ್ಷದಿಂದ ಮಾಡ್ತೇವೆ. ಕೆಲಸ ಮಾಡ್ತೇವೆ, ಬಿಲ್ ಕೊಡ್ತೇವೆ, ಹಣ ತಗೊಳ್ತೇವೆ, ನಾವು ನಮ್ಮ ಕೆಲಸಕ್ಕೆ ಉಪಯೋಗಿಸ್ತೇವೆ. ಯಾವ ಅಕೌಂಟ್ ಅನ್ನು ನೋಡ್ಲಿಲ್ಲ, ಯಾವ ಚಕ್ಲಿ ಅವರನ್ನು ನಾವು ನೋಡ್ಲಿಲ್ಲ. ಪೀರ್ ಮೊಹಮ್ಮದ್ ಅವರೇ, ಈಗಷ್ಟೇ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಪೀರ್ ಮೊಹಮ್ಮದ್ ಅವರೇ, ಎಂಥದಲ್ಲಿ ಬಂತು ನಮ್ಮವರಿಗೆ ಆಗುವ ಪ್ರಾಬ್ಲಮ್ ಅನ್ನು ನೀವು ಕನ್ಸಲ್ಟ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ? ನಮ್ಗೆ ಸಲಹೆ ಅಲ್ಲ, ಏನಾಗ್ತದೆ ನಮ್ಮ ಇನ್ಕಮ್ ಅಂತೇಳಿ ನಾನು ಹೇಳ್ತೇನೆ ನಿಮ್ಗೆ. 30,000 ಅದ್ರಲ್ಲಿ 12,000 ನಮ್ಗೆ ಸಿಗ್ತದೆ ಮನೆಯ ಖರ್ಚು ಹೋಗಿ. ಅದ್ರಲ್ಲಿ ಈಗ 1 ಬಿಲಿಯನ್ ಅಲ್ಲಿ ಟ್ಯಾಕ್ಸ್ ಒಂದುವರೆ ಹೋದ್ರೆ ನಾವು ಮನೆಯಲ್ಲಿ ತಿನ್ನುವಂತ ಹಣ. ಓಕೆ, ಪೀರ್ ಮೊಹಮ್ಮದ್ ಅವರೇ, ಪೀರ್ ಮೊಹಮ್ಮದ್ ಅವರೇ, ನಿಮ್ಗೆ 5 ಲಕ್ಷದಿಂದ 10 ಲಕ್ಷ ತನಕ 0% ಟ್ಯಾಕ್ಸ್ ಅಲ್ಲಿ ಬರ್ತೀರಾ ನೀವು? ನಿಮ್ಮ ವ್ಯವಹಾರ 5 ಲಕ್ಷದಿಂದ 10 ಲಕ್ಷ ತನಕ ಇದ್ರೆ 0% ಟ್ಯಾಕ್ಸ್ ಅಲ್ಲಿ. ಯಾವುದೇ ರೀತಿಯ ನಮಗೆ ಅನುದಾನ ಇಲ್ಲ, ಯಾವುದೇ ಲೋನ್ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಬಡನೆ ಕೊಡದೇ ಇರುವಂತ ಜೀವಿಗಳು ನಾವು. ನಿಮ್ಮ ವ್ಯವಹಾರವನ್ನು ಪಾರದರ್ಶಕತೆ ಮಾಡಲಿಕ್ಕೋಸ್ಕರವೇ ಈ ರೀತಿಯಂತ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಈ ವ್ಯವಸ್ಥೆಯ ಜೊತೆ ಕೈ ಜೋಡಿಸಲು ಒಮ್ಮೆ ನೀವು ನಿಮ್ಮ ಅಕೌಂಟ್ ಅನ್ನು ಭೇಟಿ ನೀಡಬೇಕಾಗ್ತದೆ. ನಿಮ್ಮ ಆರ್ಥಿಕತೆ, ನೀವು ಮಾಡುವಂತ ಸರ್ವಿಸ್ ದೇಶದ GDPಗೆ ಗೊತ್ತಾಗಬೇಕು, ದೇಶದ GDPಯಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಉದ್ದೇಶಕ್ಕೋಸ್ಕರ ಈ ರೀತಿಯಂತ ವ್ಯವಸ್ಥೆ ತಂದಿದ್ದಾರೆ. ನೀವು ಕೂಡ ದೇಶಕ್ಕೋಸ್ಕರ ದುಡಿತಾ ಇದ್ದೀರಿ, ನಿಮ್ಮ ದುಡಿಮೆಯ ಪರ್ಸೆಂಟೇಜ್ ಕೂಡ ದೇಶದ GDPಗೆ ಆಡ್ ಆಗಬೇಕು. ಹಲೋ, ಪೀರ್ ಮೊಹಮ್ಮದ್ ಅವರೇ, ಬಹಳ ಬಹಳ ಸರಳವಾದ ವಿಷಯ. ನೀವು ಕಟ್ಟಂತಹ 7,000 ಬಿಲ್ಲಿಗೆ 1,400 ರೂಪಾಯಿ ಕಟ್ಟಾಗಿರುವಂಥದ್ದು, ಅದು TDS ಇರ್ಬೋದು ಅಥವಾ ಇನ್ನು ಯಾವುದೇ ಇದ್ರೂ, ಅದಕ್ಕೆ ಸರಿಯಾದಂತಹ ಸ್ಪಷ್ಟ ಉತ್ತರವನ್ನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕೊಡಬಲ್ಲ. ಮತ್ತೆ ನೀವು ಇನ್ನೊಮ್ಮೆ ವಿಜಯ ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಅಲ್ಲಿಂದ ಕಟ್ಟಾದಂತಹ ಮೊತ್ತ ಯಾವುದಕ್ಕೆ ಅನ್ನುವುದನ್ನು ತಿಳಿದುಕೊಂಡ್ರೆ, ಒಂದು ವೇಳೆ ಅದು TDS ಆಗಿದ್ರೆ TDS ವಿನಾಯಿತಿಗಾಗಿ ನೀವೊಂದು ಫಾರ್ಮ್ ಅನ್ನು ಭರ್ತಿ ಮಾಡಿ ಕೊಟ್ಟಲ್ಲಿ ನೀವು ಕಟ್ಟಾದಂತಹ TDSನ ಎಲ್ಲ ಮೊತ್ತ ನಿಮಗೆ ಸಿಗುವಂತಹ ವ್ಯವಸ್ಥೆ ಇದೆ. 5-10 ಲಕ್ಷದ ಒಳಗೆ ನಿಮ್ಮ ಆದಾಯ ಇದೆ ಅಂತಾದ್ರೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ. ಹೀಗಾಗಿ ಒಂದು ಹೊಸ ವ್ಯವಸ್ಥೆಗೆ ಬಂದಾಗ, ನಾವು ಆಗ್ಲೇ ಮಾತಾಡ್ತಿದ್ದೆವು ಸಾಮಾನ್ಯರಿಗೆ ಒಂದು ಬಡತನದ ರೇಖೆಗಿಂತ ಕೆಳಗೆ ಹತ್ತಿರ ಇದ್ದವರಿಗೆ ನಮ್ಮ ಸಿಕ್ಕಿದ ಟೋಟಲ್ ಬಿಲ್ 3 ಲಕ್ಷ ಕೂಡ ಹೋಗುದಿಲ್ಲ ಆದಾಯ ಬಿಡಿ. ಖಂಡಿತ ನಿಮ್ಗೆ ಡಿಡಕ್ಟ್ ಆದ ಎಲ್ಲಾ ಟ್ಯಾಕ್ಸ್ಗಳು ನಿಮ್ಗೆ ಸಿಗ್ತದೆ, ವಾಪಸ್ ಎಲ್ಲ ವಾಪಸ್ ಸಿಗ್ತದೆ. ನೀವು ಯಾವ ಚಿಂತೆ ಮಾಡಬೇಕಾಗಿಲ್ಲ. ಏನು ಏನು ವಿಷಯ ಏನು ಅಂದ್ರೆ, ತಿಂಗಳಿಗೆ ಇಡೀ ವರ್ಷಕ್ಕೆ 3 ಲಕ್ಷಕ್ಕಿಂತಲೂ ಕಡಿಮೆ ಲಾಭವನ್ನು ಪಡೆಯುವ ಪೀರ್ ಮೊಹಮ್ಮದ್ ಅವರಿಗೂ ವರ್ಷಕ್ಕೆ 3 ಕೋಟಿ ಲಾಭವನ್ನು ಪಡೆಯಬಲ್ಲಂತಹ ಇನ್ನೊಬ್ಬ ಪೀರ್ ಮೊಹಮ್ಮದ್ ಅವರಿಗೂ ಲೆಕ್ಕಾಚಾರ ಮಹೇಶ್ ಅವರು ಹೇಳಿದ ಹಾಗೆ ದೇಶದ GDPಯಲ್ಲಿ ಬರಬೇಕು, ಗೊತ್ತಾಗಬೇಕು, ಆಮೇಲೆ ಅದು ಸಮಾನತೆಗೆ ಹೋಗಬೇಕು ಅನ್ನುವ ಕಾರಣಕ್ಕಾಗಿ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗುವುದೇ ಒಂದು ಕಷ್ಟ. ಅಥವಾ ಅಂದರೆ ಬದಲಾದ ಕಾಲಕ್ಕೆ ಸರಿಯಾಗಿ ನಾವು ಮೊಬೈಲ್ ಬಳಕೆಗೆ ಬಂದ ಹಾಗೆ, ಸ್ವೈಪ್ ಮಾಡಿದ ಹಾಗೆ, ಹೊಸ ಪದ್ಧತಿಗೆ ಅಳವಡುವಾಗ ನಮ್ಮನ್ನು ನಾವು ಸ್ವಲ್ಪ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಹಾಗೆ ಅನ್ನುವ ಉದಾಹರಣೆಯನ್ನು ಕೊಟ್ಟರು ಮಹೇಶ್ ಅವರು.
ಮಾಡಿಕೊಳ್ಬೇಕಾಗ್ತದೆ. ಅಷ್ಟಾದ ಮೇಲೂ ನಿಮಗೆ ಇದರಿಂದ ಸಮಸ್ಯೆ ಬರ್ತದೆ ಅಂತ ಹೇಳಿ ಆದರೆ ಅದರ ಬಗ್ಗೆ ಕಾನೂನಿನ ಹೋರಾಟವೋ ಅಥವಾ ಇನ್ನು ಯಾವುದೇ ವ್ಯವಸ್ಥೆಯನ್ನು ಕೂಡ ನೀವು ತಜ್ಞರನ್ನು ಇಟ್ಕೊಂಡು ಕಾನೂನಿನ ಹೋರಾಟ ಮಾಡಿದ್ರೆ ಒಂದೇ ದಿವಸ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ. ಫೀರ್ ಮೊಹಮ್ಮದ್ ಅವರೇ, ನಿಮ್ಗೆ ಅಂತಿಮವಾಗಿ ಇಷ್ಟ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಮಾಡುವ ಸೇವೆ ಅದು ದೇಶದ GDP ಜೊತೆ ಸೇರಿಕೊಳ್ಬೇಕು. ಈಗ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಕೌಂಟೆಂಟ್ ಅಲ್ಲಿ ಕಾನೂನು ಹೋರಾಟ ಮಾಡಿ ನಾವು ಒಂದ್ ದಿವಸ ಹೋದ್ರೆ ಬೆಳಿಗ್ಗೆ ಸಾಯಂಕಾಲ ಬರುವಾಗ ಒಂದು 400 ರೂಪಾಯಿದು ಉತ್ಪತ್ತಿ ಆಗ್ತದೆ, ಅದ್ರಿಂದ ಮನೆ ಹೋಗ್ತದೆ. ಆ 400 ರೂಪಾಯಿ ಬಿಟ್ಟು ಆ ಉತ್ಪತ್ತಿಯನ್ನು ಬಿಟ್ಟು ನಾನು ಅಲ್ಲ ಈಗ ಈಗ ಏನು ಈ ಬದಲಾವಣೆಯ ಸಂದರ್ಭದಲ್ಲಿ ಒಂದು ಒಂದು ಬಡವರಿಗೆ ಏನೂ ಆಗುದಿಲ್ಲ ಅಂತ ಇದು ಎಲ್ಲಾ ರೀತಿಯಲ್ಲಿ ಕಷ್ಟ ನಮ್ಮಂತ ಲೋ ಗ್ರೇಡ್ ನವರಿಗೆ ಆಗುದಿವಿ, ನಾ ದೊಡ್ಡವರಿಗೆ ಏನೂ ಆಗುದಿಲ್ಲ. ಅವರು ಈಗಲೂ ತಿಂತಾರೆ, ಮುಂಚೆಯೂ ತಿಂದಿದ್ದಾರೆ, ಇನ್ನೂ ತಿಂತಾರೆ. ಇದಕ್ಕೆ ಯಾವ ರೀತಿಯ ಬಡ್ರನ ಆಗುದಿಲ್ಲ. ನಮ್ಮಂತವರಿಗೆ ಈಗ ಒಂದು ಬಿಗಿ ಭದ್ರತೆ ಇರ್ತದೆ, ನೀನು ತಿನ್ಬೇಡ ನಮ್ಗೆ ಕೊಡು ಅಂತ. ಅಲ್ಲ ಅವ್ರಿಗೆ ಇನ್ನೊಂದು ಇನ್ನೊಂದು ಸಲ ನಾನು ಕೊಡಬಹುದು ಏನಂದ್ರೆ, ನೆಕ್ಸ್ಟ್ ಟೈಮ್ ನಿಮ್ದು ಬುಕ್ ಬೈಂಡಿಂಗ್ ಮಾಡೋದ ಕೆಲಸ ಮಾಡುವಾಗ ಈ ಟ್ಯಾಕ್ಸ್ ಅನ್ನು ಸೇರಿಸಿ ಅವರಿಗೆ ಬಿಲ್ ಕೊಡಿ. ಅದನ್ನ ಅವರು ಬಿಲ್ ಕೊಡ್ಲಿಕ್ಕೆ ಅವರು ಅವರ ಅಮೌಂಟ್ ಎಷ್ಟು ಆಗ್ತದೆ ಅದನ್ನೇ ಕೊಡ್ಬೇಕು. ವಿನ ಟ್ಯಾಕ್ಸ್ ಅವರು ಕಟ್ಟಲಿಕ್ಕೆ ತಯಾರಿಲ್ಲ, ಬ್ಯಾಂಕಿನವರು ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಅನ್ನು ಅವರು ಕಟ್ಟುದಿಲ್ಲ. ಅಲ್ಲ ಒಂದು 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 ತೀರ್ಮಾನಕ್ಕೆ ಬರುವ ಪೀರ್ ಮೊಹಮ್ಮದ್ ಅವರೇ, ನೀವು ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಅದು TDS ಕಟ್ ಆದ ಅಥವಾ GST ಕಟ್ ಮಾಡಿದಾರ ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುದು ಬಹಳ ಉಚಿತ. ಯಾಕಂದ್ರೆ ಇದು ಈ ರೀತಿ GST ಈ ತರ ಆಗುವ ಇನ್ನು ಕೂಡ ಬರಲಿಲ್ಲ, ಹೀಗಾಗಿ ಇದು TDS ಇದ್ರೂ ಇರಬಹುದು. ಇದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಪಡ್ಕೊಂಡು ಮತ್ತೆ ಮುಂದುವರಿಸೋದು ಒಳ್ಳೇದು. ಪೀರ್ ಮೊಹಮ್ಮದ್ ಅವರೇ ಧನ್ಯವಾದಗಳು, ನಿಮ್ಮ ಕೆಲಸ ಯಶಸ್ಸಾಗಲಿ. ನೀವು ಹೇಳಿದ ಹಾಗೆ GST ಅಂತಹ ಒಂದು ವ್ಯವಸ್ಥೆ ಒಬ್ಬ ಶ್ರೀಸಾಮಾನ್ಯನಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೇ ಉದ್ದೇಶದಿಂದ ಮಾಡಿದಲ್ಲ. ಸ್ತ್ರೀ ಸಾಮಾನ್ಯ ಇದರಲ್ಲಿ ಸಂತೋಷ ಪಡಬೇಕು, ಯಾಕಂದ್ರೆ ಇಷ್ಟ ತನಕ ನಾನು ದುಡಿದ ಒಬ್ಬ ಕೂಲಿಯವ ದುಡಿದದ್ದು ಕೂಡ ಅದೊಂದು ದೇಶಕ್ಕಾಗಿ ಮಾಡುವಂತಹ ಒಂದು ಸೇವೆ. ದೇಶದ ದೈನಂದಿನ ಚಟುವಟಿಕೆಯಲ್ಲಿ, ದೇಶದ ವ್ಯಾಪಾರ ವಹಿವಾಟಿನಲ್ಲಿ ಅವನು ಕೂಡ ಪಾಲ್ಗೊಳ್ತಾ ಇದ್ದಾನೆ. ಆ ಒಂದು ಪಾಯಿಂಟ್ ಅದು ಎಷ್ಟು ಬರ್ತದೆ, ಆ ಪರ್ಸೆಂಟೇಜ್ ಕೂಡ ನಮ್ಮ ದೇಶದ GDP ಜೊತೆ ಗುರುತಿಸಿಕೊಳ್ಬೇಕು. ಆಗ ನಾವು ಇವತ್ತು ಏನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ 11% GDP 12% GDP ನೋಡ್ತಾ ಇದ್ದೇವ, ಆ ನೈಜ ಅಂಕ ನಮಗೂ ಬರ್ತದೆ. ಇವತ್ತು ನಾವು 7.2-7.3 ಅಲ್ಲಿ ಇದ್ದೇವೆ, ಅಂತ ಅಂಕ ನಮ್ಮ ದೇಶದಲ್ಲೂ ಕೂಡ ಬರ್ತದೆ. ಅಷ್ಟೇ, ಈ ಒಂದು ಉದ್ದೇಶ ಆರಂಭದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ಬಹುದು, ಗೊಂದಲಗಳು 2 ತಿಂಗಳಲ್ಲಿ ಇಂತ ಟೀಚಿಂಗ್ ಪೀರಿಯಡ್ ಅಲ್ಲಿ ಪೀರ್ ಮೊಹಮ್ಮದ್ ಅಂತವರಿಗೆ ನಾನು ಒಬ್ಬ ಅಕೌಂಟೆಂಟ್ ಅನ್ನು ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ಬರುದು ಸಹಜ. ನಾನು ಇಷ್ಟ ತನಕ ನೋಡಿಲ್ಲ, ಒಬ್ಬ ಯಾಕೆ ನೋಡ್ಬೇಕಂತ. ಬದಲಾದ ವ್ಯವಸ್ಥೆಯಲ್ಲಿ ನಾವು ನಮ್ಮನ್ನ ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಳ್ಳೇಬೇಕು. ಇಂತ ಸಣ್ಣ ಸಣ್ಣ ತೊಂದರೆಗಳನ್ನು ನಾವು ಸ್ವಲ್ಪ ಅನುಭವಿಸಿಕೊಳ್ಬೇಕಾಗ್ತದೆ. ಬಟ್ ಇವರ ಹಣ, ಇವರು 1,400 ರೂಪಾಯಿ ಏನು ಹೇಳ್ತಾ ಇದ್ದಾರೆ ಅದು GST ಲಾಗುವಾಗ ಮೊದಲೇ ಆಗಿದೆ. ಈಗ ಆದ್ರೂ ಕೂಡ ಅವರಿಗೆ ಅದು ಸಂಪೂರ್ಣವಾಗಿ ಸಿಗ್ಬೇಕು, ಪ್ರೊವೈಡೆಡ್ ಅವರದ್ದು 5-10 ಲಕ್ಷದ ಒಳಗೆ ಇಲ್ಲ. ಅದೀಗ 2,50,000 ಈಗ ಇರುವಂತದ್ದು ಕರ್ನಾಟಕ ರಾಜ್ಯದ ಇದರಲ್ಲಿ. ಬಹುಶಃ ಅದಕ್ಕಿಂತ ಹೆಚ್ಚಾಗಿದ್ರೆ ಮಾತ್ರ ಅವರಿಗೆ ಆ ರೀತಿಯಂತ ತೊಂದರೆಗಳು ಬರಬಹುದು. ಅದಿಲ್ಲದಿದ್ರೆ ಏನು ಸಮಸ್ಯೆ ಇಲ್ಲ. 12.5% ವ್ಯಾಟ್ ಅಂತ ನಾವು ಈಗ ಕೊಡ್ತಾ ಇದ್ದೇವೆ, ಅದು 16 ಆಗ್ಬೋದು ಅಥವಾ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚಾಗ್ಬೋದು ಅನ್ನುವಂಥ ಆತಂಕ ಇದೆ. ಈ ಪ್ರಶ್ನೆಗೆ ನೀವು ಉತ್ತರಿಸುವುದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೊಳ್ಬೇಕಿದೆ. ವ್ಯಾಟ್ ಹೇಗೆ GST ಮೇಲೆ GST ವ್ಯಾಟ್ಗೆ ತೊಂದರೆ ಆಗ್ತದೆ, ಪರಿಣಾಮ ಆಗ್ತದೆ ಅಥವಾ ಅದರ ಹೊರೆ ಮತ್ತೆ ನಾಗರಿಕರ ಮೇಲೆ ಬೀಳ್ತದೆ ಅನ್ನುವಂತಹ ವಿಷಯದ ಬಗ್ಗೆ ಚರ್ಚೆ ಮುಂದುವರಿಯುತ್ತದೆ ವಿರಾಮದ ಬಳಿಕ. ಇದೀಗ GST ಎಷ್ಟು ಗಟ್ಟಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಗ್ರಾಮದ ಬಳಿಕ ಮತ್ತೆ ಸ್ವಾಗತ. ನೇರ ಪ್ರಸಾರದ ಕಾರ್ಯಕ್ರಮ ಇದು. GST ಎಷ್ಟು ಗಟ್ಟಿ? GST ಅಳವಡಿಕೆ ಆದ ಬಳಿಕ ವ್ಯಾಟ್ ಈಗ ಏನು 12.5% ಅಂತ ರಾಜ್ಯದಲ್ಲಿ ಕೊಡಲ್ಪಡ್ತಾ ಇದೆ. ಮೌಲ್ಯವರ್ಧಿತ ತೆರಿಗೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಅದು 16% ಏರಿಕೆ ಆಗ್ಬೋದು ಅನ್ನುವಂತಹ ಒಂದು ಅಭಿಪ್ರಾಯ ಆರ್ಥಿಕ ತಜ್ಞರ ಮೂಲಕವೇ ವ್ಯಕ್ತ ಆಗಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಮತ್ತು ಹೇಗೆ? ಅಲ್ಲ ನೋಡಿ, ಅಲ್ಲಿ ವ್ಯಾಟ್ ಅಂತ ಬರೋದಿಲ್ಲ. ಎಲ್ಲ ಟ್ಯಾಕ್ಸ್ಗಳನ್ನು, ನಿಮ್ದು ವ್ಯಾಟ್ ಆಗಿರಲಿ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆಗಿರಲಿ, ಮತ್ತು ಎಡಿಷನಲ್ ಎಕ್ಸೈಸ್ ಡ್ಯೂಟಿಗಳು ಇರ್ತದೆ,
ಸರ್ವಿಸ್ ಟ್ಯಾಕ್ಸ್ ಕಸ್ಟಮ್ಸ್ ಎಲ್ಲ ಟ್ಯಾಕ್ಸ್ ಒಟ್ಟಿಗೆ ಸೇರಿ ವಸ್ತುಗಳ ಆಧಾರದ ಮೇಲೆ ಯಾವ ವಸ್ತುಗಳ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಸುಮಾರು 43% ವಸ್ತುಗಳಿಗೆ ಅಂದ್ರೆ ಇನ್ಸುಲಿನ್ ಆಗಿರ್ಬೋದು, ಈಗ ನಾನು ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಡೋದ್ರೆ ನಮಗೆ ಟ್ಯಾಬ್ಲೆಟ್ಸ್ BP ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಶುಗರ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಯಾವುದೇ ಟ್ಯಾಬ್ಲೆಟ್ಸ್ ಹೆಚ್ಚಾಗಿ ಉಪಯೋಗ ಅದು ಅದರದ್ದು ಟ್ಯಾಕ್ಸ್ಗಳು ಸುಮಾರು 18% 5% ಇಳಿಕೆ ಆಗಿದೆ. ಅಂದ್ರೆ ಅವುಗಳ ಬೆಲೆ ಕಡಿಮೆ ಆಗಿದೆ, 43% ವಸ್ತುಗಳ ಬೆಲೆ ಕಡಿಮೆ ಆಗಿದೆ. ನೀವು ಹೇಳಿದ ಆಲ್ಕೋಹಾಲ್ ಇದು ಸ್ವಲ್ಪ ಹೆಚ್ಚಾಗಬಹುದು, ಸಿಗರೆಟ್ಗಳಿದು ಸ್ವಲ್ಪ ಹೆಚ್ಚಾಗಬಹುದು, ಸಿನಿಮಾ ಟಿಕೆಟ್ ಇದು ಸ್ವಲ್ಪ ಹೆಚ್ಚಾಗಿರ್ಬೋದು, ಅಂದ್ರೆ ಕೆಲವು ವಸ್ತುಗಳು ಸ್ವಲ್ಪ ಹೆಚ್ಚಾಗಿರ್ಬೋದು, ಬಟ್ ಜೀವನಕ್ಕೆ ಅವಶ್ಯಕತವಾದಂತ ವಸ್ತುಗಳ ಬೆಲೆ ತುಂಬಾ ಕಡಿಮೆ ಆಗಿದೆ, ಮೊದಲಿಗಿಂತ ತುಂಬಾ ಕಡಿಮೆ ಆಗಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದ 12% ವ್ಯಾಟ್ ಇರ್ಬೋದು, ಇನ್ನೊಂದು ಕಡೆ 14 ಇರ್ಬೋದು, ಅಲ್ಲಿ ಎಜುಕೇಶನ್ ಸೆಸ್ ಇನ್ನೊಂದು ಸೆಸ್ ಅಂತ ಹೇಳಿ ಅದ ಟ್ಯಾಕ್ಸ್ ವೇರಿಯೇಷನ್ಸ್ಗಳು ಇರ್ಬೋದು, ಅದೆಲ್ಲ 43% ಅಷ್ಟು ವಸ್ತುಗಳಿಗೆ ಅದು ಕಡಿಮೆ ಆಗಿದೆ. ಅಂದ್ರೆ ಸುಮಾರು 78 ವಸ್ತುಗಳು ಮತ್ತು 133 ದಿನ ಬಳಕೆಯ ವಸ್ತುಗಳು. 78 ವಸ್ತುಗಳು ನಾವೀಗ TV ಆಗಿರ್ಬೋದು ಅಥವಾ ಸಣ್ಣ ಗಾಡಿಗಳಾಗಿರ್ಬೋದು ಅಂತ ಸೆಗ್ಮೆಂಟ್ ಇದ್ದು ಒಂದು 78 ವಸ್ತುಗಳು ಮತ್ತು 133 ದಿನ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಆಗಿದೆ. ಅದರ ಪಟ್ಟಿ ಸಿಗ್ತದೆ ನಿಮ್ಗೆ ಎಲ್ಲ ಇದರಲ್ಲಿ ಬರ್ತಾ ಉಂಟು ಯಾವ್ದೆಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಅಂತ, ಅದನ್ನು ಓದಿ ಹೇಳುವಷ್ಟು. ಅಂದ್ರೆ ಒಟ್ಟಿನಲ್ಲಿ ಜೀವನಾವಶ್ಯಕವಾದ ಅತ್ಯಂತ ಅವಶ್ಯಕವಾದ ವಸ್ತುಗಳನ್ನು ಪರಿಗಣಿಸಿ ಅವುಗಳ ಬೆಲೆ ಕಡಿಮೆ ಆಗುವ ಹಾಗೆ, ಮತ್ತು ತೀರಾ ಅವಶ್ಯಕವಲ್ಲದ ಸಾಧಾರಣವಾಗಿ ಅವಶ್ಯಕತೆಗಳಿಗೆ ವಿಲಾಸಿ ಜೀವನಕ್ಕೆ ಅಗತ್ಯವಿರುವಂತ ಲಕ್ಸುರಿ ಅಂತ ನಾವು ಅಂತ ವಸ್ತುಗಳ ಬೆಲೆಯನ್ನು ಹೆಚ್ಚು ಮಾಡಲಾಗಿದೆ. ಅಂದ್ರೆ ಆ ಹಂತಕ್ಕೆ ಏರಿದ ನಂತರ ಮಾತ್ರ ಅದನ್ನು ಕೊಂಡುಕೊಂಡ್ರೆ ಸಾಕು, ಅದರ ಮೊದಲು ಅನಾವಶ್ಯಕವಾಗಿ ಹೆಚ್ಚು ಖರ್ಚು ಮಾಡೋದು ಬೇಡ. ಒಂದು ಅದಕ್ಕೆ ಒಂದು ಸಣ್ಣ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ AC ರೆಸ್ಟೋರೆಂಟ್ಗಳಲ್ಲಿ ಸ್ವಲ್ಪ ಟ್ಯಾಕ್ಸ್ ಹೆಚ್ಚುಗಳಾಗಿದೆ, non-AC ರೆಸ್ಟೋರೆಂಟ್ಗಳಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಆಗಿದೆ. AC ರೆಸ್ಟೋರೆಂಟೇ ಬೇಕು ಅಂತ ಹೇಳುವವರು ಅಲ್ಲಿ ಹೋಗಿ ಹೆಚ್ಚು ಟ್ಯಾಕ್ಸ್ ಕೊಟ್ಟು ಊಟ ಮಾಡಿ ಅಥವಾ ಏನಾದರೂ ಮಾಡಿ ಬರಬಹುದು, ಬಟ್ ಬಾಕಿ ರೆಸ್ಟೋರೆಂಟ್ಗಳಲ್ಲಿ ಕಡಿಮೆ ಆಗಿದೆ. ನಿಮಗೆ AC ಚೇಂಬರ್ಗೆ ಬೇಕು ಅಂತ ಹೇಳಿ ಆದರೆ ಟ್ಯಾಕ್ಸ್ ಹೆಚ್ಚು, ಟ್ಯಾಕ್ಸ್ ಹೆಚ್ಚು. AC ಬೇಡ ಅಂತ ಆದರೆ ಟ್ಯಾಕ್ಸ್ ಕಡಿಮೆ. ಅಂದರೆ ಮನುಷ್ಯನ ಅವಶ್ಯಕತೆಗಳನ್ನು ಬೇಸಿಕ್ ನೀಡ್ಸ್ ಅದಕ್ಕೋಸ್ಕರ ಅದನ್ನು ಅದರ ಬೆಲೆಯನ್ನು ಕಡಿಮೆ ಮಾಡಿದೆ. ಬಡವರು ದೇಶದಲ್ಲಿ ಮರ್ಯಾದೆಯಿಂದ ಬದುಕಲಿಕ್ಕೆ ಬೇಕಾದಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ, ವಾತಾವರಣವನ್ನು ನಿರ್ಮಿಸಿದ್ದಾರೆ. ಒಂದು ಬಹಳ ಸರಳವಾದಂತಹ ವಿಚಾರ ಇರುವಂತದ್ದು, ಹಣ ಒಂದು ಸಲ ಒಬ್ಬರ ಹತ್ರ ಸೇರ್ಲಿಕ್ಕೆ ಶುರುವಾದ್ರೆ ಅವರ ಕಠಿಣ ದುಡಿಮೆ ಇರ್ಬೋದು, 18 ಗಂಟೆ ದುಡಿತಾ ಇದ್ದವನು 20 ಗಂಟೆಗೆ ಏರಿಕೆ ಮಾಡಿರ್ಬೋದು, ವ್ಯವಹಾರದಲ್ಲಿ ಅವನು ಪಡೆದಂತಹ ಅನುಭವ ಅವನ ಬೆನ್ನಿಗೆ ಇದ್ದು ಅವನನ್ನು ರಕ್ಷಣೆ ಮಾಡ್ಬೋದು, ಇವುಗಳೆಲ್ಲವನ್ನು ಒಟ್ಟು ಸೇರಿಸಿಯೂ ಒಬ್ಬ ವ್ಯಕ್ತಿ ಮಾಡುವಂತಹ ಈ ವ್ಯವಹಾರದ ಸಾಧನೆಗೆ ಅವನು ಪಡೆಯುವಂತಹ ಲಾಭ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲೇಬೇಕಾಗ್ತದೆ. ಯಾಕೆಂದರೆ ಎಲ್ಲ ವಸ್ತುಗಳ ದರ ಕೂಡ ಏರಿಕೆ ಆಗ್ತಾ ಇರ್ತದೆ, ಜೀವನ ಮಟ್ಟವನ್ನು ಎತ್ತರಿಸಿಕೊಂಡು ಹೋಗ್ತಾ ಇದ್ದ ಹಾಗೆ 0 ಪ್ರಾರಂಭಿಸಿದವ 1, 8, 9 ಸ್ಥಾನಕ್ಕೆ ತಲುಪಬೇಕಾದರೆ ಆ ಪರಿಶ್ರಮ ನಿರಂತರ ಮಾಡ್ತಾ ಇರಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು GST, ಈಗ 20 ವರ್ಷಗಳಿಂದ ಪೀರ್ ಮೊಹಮ್ಮದ್ ಅವರು ಹೇಳಿದ ಹಾಗೆ ನಾನು ನನ್ನ ಜೀವಮಾನದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನು ನೋಡಲಿಲ್ಲ, 20 ವರ್ಷಗಳಿಂದ ನಾವು ಈ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ, ಅದರ ಆಧಾರದಲ್ಲಿ ಒಂದು ಜೀವನ ಮಟ್ಟವನ್ನು ನಿರ್ಧರಿಸಿಕೊಂಡಿದ್ದೇವೆ. ಈಗ ಅದನ್ನು ತಕ್ಷಣಕ್ಕೆ ಅಳವಡಿಸಿಕೊಂಡು GST ಮೂಲಕ ನೀವು ಹೀಗೆ ಮಾಡಿ ಇದರ ಮೂಲಕ ಕೊಡಿ ಅಂತ ಅಂದ್ರೆ ಬದುಕುದು ಸ್ವಲ್ಪ ದುರ್ಭರ ಅಥವಾ ಕಷ್ಟ ದುಃಖ ಆಗುದಿಲ್ಲ. ಅಲ್ಲಿ ಕೊಡಿ ಅಂತ ಹೇಳಿಲ್ಲ, ಅವರು ಹೇಳಿದ ಮಾಹಿತಿಗಳು ನಮಗೆ ಅಂದ್ರೆ ಅವ್ರಿಗೆ ಈ 8,000 ಬಿಲ್ ನ ಬಗ್ಗೆ ಮಾತ್ರ ಮಾತಾಡಿದ್ರು, ಅವರ ಅಕೌಂಟ್ ಆದ್ರೆ ಮೊದಲ ಟ್ರಾನ್ಸಾಕ್ಷನ್ಸ್ ಹೇಗೆ ಉಂಟು ಏನು ಅಂತ ನಮಗೆ ಗೊತ್ತಿಲ್ಲ, ಅವಶ್ಯಕತೆ ಕೊಡಿಲ್ಲ ನಮಗೆ. ಆ ರೀತಿ ಅವರು 10 ಲಕ್ಷ 5 ಲಕ್ಷದಿಂದ 10 ಲಕ್ಷ ಸ್ಲ್ಯಾಬ್ನ ಒಳಗಡೆ ಬರೆದಿದ್ರೆ ಅವರಿಗೆ ಅದರ ಟೆನ್ಷನ್ ಇಲ್ಲ. ಅವರಿಗೆ ಮೊದಲು ಅವರ ಎಷ್ಟು ಅವರಿಗೆ ಆರ್ಥಿಕವಾಗಿ ಹಣ ಸಿಕ್ತಿತ್ತು ಅದು ಇನ್ನೂ ಕೂಡ ಸಿಗ್ತದೆ. ಅಡ್ವಾಂಟೇಜ್ ಏನಂದ್ರೆ ಅವರ ಸೇವೆ ಅವರ ಕೆಲಸ ರಾಷ್ಟ್ರದ GDP ಜೊತೆ ಸೇರಿಕೊಳ್ತದೆ, ಅದು ಇಂಡೈರೆಕ್ಟ್ ಆಗಿ ಅವರಿಗೆ ಯೂಸ್ಫುಲ್ ಆಗ್ತದೆ. ಅವ್ರು ನಾಳೆ ಒಂದು ಮನೆ ಖರೀದಿ ಮಾಡ್ಬೇಕಂತ ಇದ್ರೂ ಕೂಡ ಅವರ GST ಅಕೌಂಟ್ ನಂಬರ್ ಇಂದ ಅವರ ಟ್ರಾನ್ಸಾಕ್ಷನ್ ಗುರುತಿಸಿ ಬ್ಯಾಂಕ್ಗಳು ಅವರಿಗೆ ಲೋನ್ ಕೊಡುವಂತ ಅವಕಾಶಗಳು ಹೆಚ್ಚು. ಅಂದ್ರೆ ಇವರ ವ್ಯವಹಾರ ಎಷ್ಟು ಇದೆ ಅನ್ನೋದ್ರ ಮೇಲೆ ಅವರಿಗೆ ಸಾಲ ಪಡೆಯುವಂತ ಅರ್ಹತೆ ನಿಗದಿ ಆಗ್ತದೆ ಅವರಿಗೆ, ಅದರಿಂದ ಲಾಭ ಉಂಟು. ಈ ಅಂದ್ರೆ ಒಂದು ರಾಷ್ಟ್ರೀಯವಾದಂತಹ ದಾಖಲೆ ಅವರ ವ್ಯವಹಾರಕ್ಕೆ ಸಿಕ್ಕಿದ ಎರಡು ಮಗುವಿನಿಂದ ಯೋಚನೆ ಮಾಡಿ ಅಥೆಂಟಿಕೇಟೆಡ್ ಸರ್ಟಿಫಿಕೇಟ್ ಸಿಗ್ತದೆ ಅವರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ, ನೀವು ಈ ರೀತಿಯಾದಂತ
ವ್ಯವಹಾರ ಮಾಡಿದ್ದೀರಿ, ನಿಮ್ಮ ಜಿ ಎಸ್ ಟಿ ನಂಬರ್ ಈ ರೀತಿ ಅಂತ, ಅದನ್ನ ಯಾವುದೇ ಬ್ಯಾಂಕ್ ಗಳಂತಲ್ಲ ಬೇರೆ ಯಾವುದೇ ಯಾವುದೇ ಸಂದರ್ಭದಲ್ಲಿ ಅದನ್ನ ಉಪಯೋಗಿಸಿಕೊಳ್ಬಹುದು, ಪ್ರಯೋಜನ ಆಗ್ತದೆ, ಅದರ ಪ್ರಯೋಜನ ಪಡೆದುಕೊಳ್ಬೇಕು, ಅವರ ಸ್ಟ್ರೀಮ್ ಲೈನ್ ಗೆ ಬರಬೇಕು. ಈಗ ವ್ಯಾಟ್ ಹೆಚ್ಚಿಗೆ ಆಗುವುದರ ಬಗ್ಗೆ ಕೂಡ ಏನು ಅಂತ, ವ್ಯಾಟ್ ಎಲ್ಲ ಹೋಗ್ತದೆ, ಎಲ್ಲ ತೆರಿಗೆಗಳು ಹೋಗ್ತದೆ, ಈ ಪ್ರಥಮ ಒಂದೇ ಒಂದು ತೆರಿಗೆ ಎಲ್ಲ ಒಟ್ಟು ಸೇರಿ ಈ ಶೇಕಡಾವಾರು ಹೆಚ್ಚು ಕೆಲವು ವಸ್ತುಗಳಿಗೆ ಆಗಬಹುದು, ಕೆಲವು ವಸ್ತುಗಳಿಗೆ ಕಡಿಮೆ ಆಗಿದೆ, ಅದೇ 43% ಬೆಲೆಗಿಂತ ಕಡಿಮೆ ಆಗಿದೆ, ಕೆಲವು ವಸ್ತುಗಳು ಅದೇ ರೀತಿಯಲ್ಲಿ ಉಂಟು, ಇನ್ನು ಕೆಲವು ವಸ್ತುಗಳು 28% ರೈಸ್ ಆಗಿದೆ. ಇನ್ನೊಂದು ಹಂತ, ಈಗ ಲಾಟ್ರಿ, ಲಾಟ್ರಿಗೆ ಬಹುತೇಕ ರಾಜ್ಯಗಳಲ್ಲಿ ಅದಕ್ಕೆ ಟ್ಯಾಕ್ಸ್ ಎಂಬುದು ಇರಲಿಲ್ಲ, ಅಂದ್ರೆ ಒಂದು 11% 12% ಅದು 28% ಆಗಿದೆ. ರೇಸ್ ಇದು ಕುದುರೆಗಳು ಅದ್ಲಿ ಕೂಡ ಅದೀಗ 5% ಅಲ್ಲಿ ಇತ್ತು ಕರ್ನಾಟಕದಲ್ಲಿ, ಅದು ಕೂಡ ಕರ್ನಾಟಕದಲ್ಲಿ 2 ಉಂಟು, ಇಡೀ ರಾಷ್ಟ್ರದಲ್ಲಿ 5 ಇರುವುದಂತೆ, ಅದರಲ್ಲಿ 2 ಕರ್ನಾಟಕದಲ್ಲಿ ಉಂಟು, ಅಲ್ಲಿ 28% ಬಂದಿದೆ. ಅಲ್ಲಿ ಸ್ವಲ್ಪವಾದಂತ ಅವರಿಗೆ ತಲಾಮಳಗಳು ಶುರು ಆಗಿದೆ, ಇದು ಆಗ್ಲೇಬೇಕು, ಇದು ಅಗತ್ಯವಿದ್ದದ್ದು. ರೇಸ್ ಅನ್ನೋದು ಜೀವನಕ್ಕೆ ಅಗತ್ಯದ ವಿಷಯ ಅಲ್ಲ, ಅದು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಈ ತೆರಿಗೆ ಹಣದ ಹಂಚಿಕೆಯ ಗೊಂದಲ ಉಂಟಾಗುವುದಿಲ್ಲ, ಹೇಗೆ ಸರಿ ಮಾಡೋದು ನೋಡಿ. ಫಾರ್ ಎಕ್ಸಾಂಪಲ್, 28% ಅಂತ ತಗೊಳ್ಳುವ, ಈಗ ನಾವು ಒಂದು ಲಕ್ಸುರಿ ಕಾರ್ ಇದ್ದು ತಗೊಳ್ಳುವ, 28% ಅದನ್ನು ಉತ್ಪಾದನೆ ಮಾಡಿದಂತ ರಾಜ್ಯ ಇರ್ತದೆ, ಅದಕ್ಕೆ ಯಾವ ರಾಜ್ಯದಲ್ಲಿ ಉತ್ಪಾದನೆ ಆಗಿದೆ ಅದರ ಆಧಾರದ ಮೇಲೆ ಅವರಿಗೆ ಅವರ ಅಕೌಂಟಿಗೆ, ರಾಜ್ಯದ ಅಕೌಂಟಿಗೆ ಡೈರೆಕ್ಟ್ ಆಗಿ ಅದರ ಅಮೌಂಟ್ ಇಲ್ಲಿ ಡಿಟೆಕ್ಟ್ ಆದ ಅಮೌಂಟ್ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಇಲ್ಲಿ ರಾಜ್ಯ ಸರ್ಕಾರವು ವಿಶೇಷ ಪ್ರತಿನಿಧಿಗಳನ್ನು ಅಂದ್ರೆ ಆಫೀಸರ್ಸ್ಗಳನ್ನು, ಟ್ಯಾಕ್ಸ್ ಆಫೀಸರ್ಸ್ಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕಾದ ಕೆಲಸವನ್ನು ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಾಫ್ಟ್ವೇರ್ ಮೂಲಕ ಮಾಡಿಕೊಡ್ತದೆ, ನೇರವಾಗಿ ಮಾಡಿಕೊಡ್ತದೆ ರಾಜ್ಯ ಸರ್ಕಾರ. ಅದಕ್ಕೋಸ್ಕರ ಲೆಕ್ಕ ಇಡುದು, ಆಫೀಸರ್ಸ್ ಇಟ್ಕೊಂಡು ರೈಡ್ ಮಾಡುವುದು, ರೈಡ್ ಮಾಡುವುದು, ಬಾರ್ಡರ್ ಬದಿಯಲ್ಲಿ ಜೀಪ್ ಇಟ್ಕೊಂಡು ನಿಲ್ಲುವುದು, ಇಂತ ಯಾವುದೇ ಅಂತ ಕೆಲಸಗಳನ್ನು ಮಾಡುವಂತ ಅವಶ್ಯಕತೆ ಏನಿಲ್ಲ, ತನ್ನಿಂದ ತಾನಾಗಿ ಅಕೌಂಟ್, ಕೇಂದ್ರ ರಾಜ್ಯ ಸರ್ಕಾರದ ಅಕೌಂಟ್ಗೆ ಹಣ ಬರ್ತದೆ, ಬರ್ತದೆ, ಕಡಿಮೆ ಬರ್ತದ ಅಂತ ಇಲ್ಲ. ಅದೇ ಅವರದ್ದು ಇದ್ದದ್ದು ಟೀಚಿಂಗ್ ಪೀರಿಯಡ್ ಅಲ್ಲಿ ನಮಗೆ ಲಾಸ್ ಆಗ್ತದೆ ಅಂತ ಅದನ್ನು ಕಂಪನ್ಸೇಷನ್ ಮಾಡ್ಲಿಕ್ಕೆ ಅವರು 71,000 ಕೋಟಿಯನ್ನು ಕೇಂದ್ರ ಸರ್ಕಾರದ ಬಜೆಟ್ನಿಂದ ತೆಗೆದು 71,000 ಕೋಟಿ ಕೊಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಿಗೆ. ಪಶ್ಚಿಮ ಬಂಗಾಳ ಸರ್ಕಾರ ಇವತ್ತು ಕೂಡ ಒಪ್ತಾ ಇಲ್ಲ, ಅಂದ್ರೆ ರಾಜಕೀಯ ಉದ್ದೇಶದಿಂದೋಸ್ಕರ ಹೊರತು, ದುರುದ್ದೇಶದಿಂದೋಸ್ಕರ ಹೊರತು, ಬೇರೆಯವರ ದುರುದ್ದೇಶದಿಂದ ಅಲ್ಲ. ಕೊನೆ ಪ್ರಶ್ನೆ, ರಾಜ್ಯಗಳಿಗೆ ಯಾವುದೇ ವಸ್ತುವಿನ ಮೇಲೆ 1% ಹೆಚ್ಚುವರಿ ತೆರಿಗೆಯನ್ನು ವಿಧಿಸುವಂತ ಒಂದು ಅವಕಾಶವನ್ನು ಕೊಡಬೇಕಂತ ಕೇಳಿದ್ರು, ಅದು ಇಷ್ಟ ತನಕ ಅದು ಕ್ಲಿಯರ್ ಆಗಿ ಬರಲಿಲ್ಲ, ಅದು 1% ಎಕ್ಸೆಸ್ ಟ್ಯಾಕ್ಸ್ ನ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಒಟ್ಟಿನಲ್ಲಿ ಜಿ ಎಸ್ ಟಿ ಅನ್ವಯ ಆಗಲಿ ಬಿಡ್ಲಿ ಅನ್ನುವ ಚರ್ಚೆಯ ಮಧ್ಯೆ ಇದಾಗುವುದಂತೂ ಶತಸಿದ್ಧವೇ ಆಗಿದೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ, ನಾವು ಹೇಗೆ ತಯಾರಾಗಬೇಕು ಅಂತ ನೋಡಿ. ಜಿ ಎಸ್ ಟಿ ಅನ್ನು ಇಂಪ್ಲಿಮೆಂಟ್ ಮಾಡುವಂಥ ವಿಧಾನ ಕಾಂಗ್ರೆಸ್ನ ಪ್ರಧಾನಮಂತ್ರಿ, ಸಮಾಜವಾದಿ ನೆಲೆಯಿಂದ ಬಂದಂಥ ಸಮಾಜವಾದಿ ಪಕ್ಷಗಳ, ಜೆ ಡಿ ಎಸ್ ಇರಲಿ ಇನ್ನೊಂದು ಇರಲಿ, ಎಲ್ಲರಲ್ಲಿ ಸಮಾಜವಾದಿ ಪಕ್ಷಗಳ ಪ್ರಾತಿನಿಧಿಕ ವ್ಯಕ್ತಿತ್ವ ದೇವೇಗೌಡರು, ಭಾಜಪ, ರೈಟ್ ವಿಂಗ್ ಏನಂತ ಹೇಳ್ತೇವೆ, ಈ ಮೂರು ಪಕ್ಷಗಳು ಮತ್ತು ನಮ್ಮ ದೇಶದ ಸರ್ವೋನ್ನತ ಹುದ್ದೆಯಲ್ಲಿರುವಂಥ ರಾಷ್ಟ್ರಪತಿಗಳು ಅವರು ಅದನ್ನು ಸೇರಿ ದೇಶಕ್ಕೆ ಅರ್ಪಿಸ್ತಾ ಇದ್ದಾರೆ. ಮೋದಿಯವರೊಬ್ಬರು ಅರ್ಪಿಸ್ತಾ ಇಲ್ಲ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಅದರ ಅರ್ಥವೇ ಇದು ಎಲ್ಲರಿಂದ ಸರ್ವಾನುಮತವಾಗಿ ಒಪ್ಪಿಗೆ ಆದಂತದ್ದು, ಇದರ ಎಲ್ರಿಗೂ ಇದರಿಂದ ಒಳ್ಳೇದಾಗ್ತದೆ ಎಂಬ ಒಂದು ಕೆಚ್ಚು ಮತ್ತು ಅದನ್ನು ಆಚರಣೆಗೆ ತರಬೇಕಾದಂತಹ ಬದ್ಧತೆ ಪ್ರತಿಯೊಬ್ಬ ಪ್ರಜೆಗೆ ಇರಬೇಕು. ಪೀರ್ ಮೊಹಮ್ಮದ್ ಅಂತವರಿಗೆ ಸ್ವಲ್ಪ ಅಕೌಂಟೆಂಟ್ ಅನ್ನು ಮೀಟ್ ಆಗುವಂತಹ ಒಂದು ಸ್ವಲ್ಪ ಇದು ಕಷ್ಟಗಳು ಬರಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಸುಗಮವಾಗಿ ನಡೀತದೆ. ಬಹಳ ಅಪೂರ್ವವಾದಂತಹ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಮಹೇಶ್ ತುಪ್ಪೇಕಲ್ ಅವರೇ, ವೀಕ್ಷಕರ ಪರವಾಗಿ, ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದ. ಪ್ರಿಯ ವೀಕ್ಷಕರೇ, ವಿಶೇಷ ಜಿ ಎಸ್ ಟಿ ಎಷ್ಟು ಗಟ್ಟಿ ಅಂತ, ಗಟ್ಟಿ ಅಂದರೆ ಇದು ದೇಶಕ್ಕೆ ಎಷ್ಟು ಗಟ್ಟಿಯಾದೀತು ಮತ್ತು ಜಿ ಎಸ್ ಟಿ ಅಳವಡಿಸಿಕೊಂಡಂತಹ ಒಬ್ಬ ವ್ಯಕ್ತಿಗೆ, ಒಂದು ಉದ್ದಿಮೆಗೆ, ಆತನ ಬೆಳವಣಿಗೆಗೆ ಅದು ಎಷ್ಟು ಗಟ್ಟಿಯಾದಂತಹ ಕೊಡುಗೆಯನ್ನು ಕೊಡಬಲ್ಲದು ಅನ್ನುವುದನ್ನು ಮುಂದಿನ ದಿನಗಳೇ ಹೇಳಬೇಕಿವೆ. ಏನಿದ್ದರೂ ದೇಶದ ಸಮಗ್ರ ಅಭಿವೃದ್ಧಿಯನ್ನು ಮತ್ತು ವೈಯಕ್ತಿಕವಾಗಿ ಸಾಂಸ್ಥಿಕವಾಗಿರುವಂತಹ ಉದ್ಯಮಗಳ ಅಭಿವೃದ್ಧಿಯ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯ ದರ ಸುಧಾರಣೆಯನ್ನು ಲಕ್ಷ್ಯವಾಗಿ ಇರಿಸಿಕೊಂಡಿರುವಂತಹ ಈ ಜಿ ಎಸ್ ಟಿ ಪ್ರಾಮಾಣಿಕವಾದ ದಾರಿಯಲ್ಲಿ ಸಾಗಲಿ, ಬಡತನದ ರೇಖೆಗಿಂತ ಕೆಳಗಿರುವವರನ್ನು ನೋಯಿಸದೇ ಇರಲಿ, ಬಾಧಿಸದೇ ಇರಲಿ, ದೇಶ ಅಭಿವೃದ್ಧಿಯಾಗಲಿ ಅನ್ನುವ ಹಾರೈಕೆಯ ಜೊತೆಗೆ ಜಿ ಎಸ್ ಟಿಯ ಗಟ್ಟಿತನ ಬಯಲುಗೊಳ್ಳಲಿ ಅನ್ನುವ ಹಾರೈಕೆಯ ಜೊತೆಗೆ ಈ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ಇಂತಹುದೇ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.